ಎಲ್ಲಾ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿಗೆ ರೈತರು, ರೈತರಿಗೆ ಬೆಳೆ, ಬೆಳೆಗೆ ಮಳೆ, ಮಳೆಗೆ ಮುಂಗಾರು ಮಳೆ, ಮಳೆಗೆ ಮುಂಗಾರು ಮಳೆ. ಅಮ್ಮಣ್ಣಿ ಪಾಪ ಎಕ್ಸ್ಟ್ರಾ ಆರ್ಡಿನರಿ. ಚಳಿಗಾಲದಲ್ಲೂ ಕಾಮನ ಬಿಲ್ ನೋಡ್ದಂಗೆ ಎಲ್ಲ ನೋಡ್ತಿದ್ರೆ. ಒಂದು ಸಿನಿಮಾನ ಮಾಡಿದ್ವಿ, ಅದ್ಭುತನ ಕ್ರಿಯೇಟ್ ಮಾಡ್ತು ಅಂತ ಬೇರೆಯವ್ರು ಹೇಳದ ಮೇಲೆ ನಮಗ್ ಗೊತ್ತಾಗಿದೆ. ಈ ಒಂದು ದೊಡ್ಡ ಸಕ್ಸಸ್ ಗಿಂತ ಮುಂಚೆ ನಮ್ ಯಾರ್ದು ಅಡ್ರೆಸ್ ಕೂಡ ಸರಿ ಇರಲಿಲ್ಲ. ಗಣೇಶ್ ಇಬ್ಬರಲ್ಲಿ ಒಬ್ರು ಹೆಂಗಸಾಗಿದ್ರು, 15 ವರ್ಷಕ್ಕೆ 15 ಮಕ್ಕಳಾಗಿರೋ. ಓನೆ ಬಂಗಾರ ಓಡೋಗೋಕು ರೆಡಿ ಇದ್ದಾಳೆ. ತಾಗಿಲ್ಲ ತಾಗಿಲ್ಲ ಒಂದ್ ಮೋಡ ಬಟ್ಟರೆ 5-6 ಅಡಿ ಅಂತ ಹೋದ್ರೆ 12 ಅಡಿ ಇದೆ ಸರ್. ಸೆಂಟ್ರಲ್ ತಗೊಂಡೋಗ್ ಬಿಟ್ಟಿದ್ದು 200 ಅಡಿ ಮೇಲೆ. ನಮ್ ತಾಯಣ ಗೊತ್ತಿಲ್ಲ ಸರ್, ಇವತ್ತಾಗ ಗೊತ್ತಾಗಿದೆ. ಈ ಸಿನಿಮಾಗೆ ಮುಂಗಾರು ಮಳೆ ಅಂತ ಹೆಸರಿಡೋಕ್ಕಿಂತ ಮುಂಚೆ ಈ ಸಿನಿಮಾ ಟೈಟ್ಲು ಏನ್ ಗೊತ್ತಾ? ಚುಮ್ಮಾ. ಬಂದ್ರಲ್ಲ ಮೇಡಮ್, ನಮ್ಮ ಮುಂಗಾರು ಮಳೆ ಸ್ಕ್ರಿಪ್ಟ್ ಇದು. ಮುಂಗಾರು ಮಳೆಯೇ ಕ್ಷಮಿಸುತ್ತಾ ಬಂದಿರುವೆ ನನ್ನೆಲ್ಲ ಅಪರಾಧ. ಯಾವತ್ತಿಗೂ ನಿನಗೊಂದು ಅನಂತ ಅನಂತ ಧನ್ಯವಾದ. ನಿನ್ನ ಮುಗಿಲ ಶಾಲೆ. ನಾನು ಮತ್ತು ಮನೋ ಖುದ್ದಾಗಿ ಭೇಟಿಯಾಗಿದ್ದು ಮುಂಗಾರು ಮಳೆಯ 100th ಡೇ ಫಂಕ್ಷನ್ ನಲ್ಲಿ. ಒಂದು ಹೊಸ ಪ್ರೊಫೆಷನ್ ನನಗೆ ಸಿಕ್ಕಿದ್ದು ಮುಂಗಾರು ಮಳೆಯಿಂದ. ನಿಮ್ಮೆಲ್ಲರ ಋಣದಲ್ಲಿ ಖಾಯಂ ಇರಬಯಸುತ್ತೆ. ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ಮಿಂದ ಅನುಭವ. ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದವನ್ನ ಪ್ರೀತಿಯಿಂದ ಈ ಮಟ್ಟಕ್ಕೆ ಬಿಟ್ಟಿದ್ದೀರ. ಸೊ ಇವತ್ತೇನಾದ್ರೂ ಗೋಲ್ಡನ್ ಸ್ಟಾರ್ ಆಗಿಲ್ಲಿದ್ದೀನಿ ಅಂದ್ರೆ ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಮಿಕ್ಕಿದೆಲ್ಲ ಮಾಸ್ಕೊಳ್ಗೆ ಇರಲಿ. ನನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಂಕ್ರಾಂತಿ ಹಬ್ಬದ ದಿನ ನಮ್ಮೂರಲ್ಲಿ ಬೆಳಿಗ್ಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊಲಕ್ಕೆ ಹೋಗಿ ಪೂಜೆ ಮಾಡ್ತಿದ್ವಿ. ಸಾಯಂಕಾಲ ಕಿಚಾಯಿಸ್ತಿದ್ವಿ, ಕಪ್ ತಿನ್ಕೊಂಡು ಎಳ್ಳು ಬೆಲ್ಲ ತಿನ್ಕೊಂಡು. ಅದರಲ್ಲಿ ಈ ಜೀರಿಗೆ ಪೆಪರ್ಮೆಂಟ್ ಸಿಗುತ್ತಲ್ಲ ಎಳ್ಳು ಬೆಲ್ಲ ತಿನ್ಬೇಕಾದ್ರೆ, ಆ ಅಮ್ಮ ಜನ ಬೇರೆ. ಅದು ತಿಂದ್ಮೇಲೆ ಕಲರ್ ಎಲ್ಲ ಕೈಯಲ್ಲಿ ಇರೋದು, ತಿರ್ಗಾ ಜೀರಿಗೆ ಪೆಪರ್ಮೆಂಟ್ ನ ಹುಡ್ಕೋದು, ತಿನ್ನೋದು, ಆ ಖುಷಿನೇ ಬೇರೆ. ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಣ್ಣೆ ಸ್ನಾನ ಮಾಡ್ತಿದ್ವಿ. ಬಿಸಿ ಬಿಸಿ ನೀರ್ ಹಾಕೊಂಡು, ಹೊಸ ಬಟ್ಟೆ ಹಾಕೊಂಡು, ಚಡ್ಡಿ ಬನಿಯಾನ್ ಹಾಕೊಂಡು ಆ ಬಿಸಿ ಬಿಸಿ ನೀರ ಸ್ನಾನ ಮಾಡಿದ ತಕ್ಷಣ ನಿದ್ದೆ ಬಂದ್ಬಿಡೋದು. ಈ ಹಬ್ಬ ಬಂತು ಅಂದ್ರೆ ಅಡಿಗೆ ಬೇರೆ, ಲೇಟು ಮನೆಗಳಲ್ಲಿ. ಸೊ ಯಾವ ಫ್ರೆಂಡ್ ಮನೇಲಿ ಬೇಗ ಅಡಿಗೆ ಆಗಿರುತ್ತೋ, ಚಿತ್ರಾನ್ನ ಆಗಿರುತ್ತೋ, ಪೊಂಗಲ್ ಆಗಿರುತ್ತೋ, ಅವ್ರ ಮನೆಗೆ ಹೋಗ್ಬಿಟ್ಟು ತಿನ್ನೋದೆ ಹಬ್ಬದ ವಿಶೇಷ. ಬಟ್ ಇವತ್ತಿಗೂ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ರಿಗೂ ನೆನಪಾಗೋದು ಈ ಎಳ್ಳು ಬೆಲ್ಲ ಸಕ್ಕರೆ, ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ದಿರೋ ಹಬ್ಬ ಯಾವುದೂ ಇಲ್ಲ. ಈ ಎಳ್ಳು ಬೆಲ್ಲದ ತರ ಇರೋ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡೋದೆ ನಮ್ಮ ಗೋಲ್ಡನ್ ಗ್ಯಾಂಗ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಆರೋಗ್ಯ ಭರವಸೆ ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್. ಮೊದಲನೇದಾಗಿ ನಾನು ರೈತರಿಗೆಲ್ಲ ನಮಸ್ಕಾರ ಹೇಳಲೇಬೇಕು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮಕ್ಕಳು ನಮ್ಮ ರೈತರು. ನಿಮ್ಗೆಲ್ಲ ಇಲ್ಲಿಂದಾನೆ ನನ್ನ ನಮಸ್ಕಾರ, ಹಾಗೆ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ರೈತರಿಗೆ. ನೋಡಿ, ಸಂಕ್ರಾಂತಿಗೆ ರೈತರು, ರೈತರಿಗೆ ಬೆಳೆ, ಬೆಳೆಗೆ ಮಳೆ, ಮಳೆಗೆ ಮುಂಗಾರು ಮಳೆ. ಅಬ್ಬಾ ಏನ್ ಪ್ರಾಸ ಹೇಳದೆ, ಕನೆಕ್ಷನ್ ನೋಡಿ ಹೇಗಿದೆ ಅಂತ. ಇದು ನೋಡಿ, ಇವತ್ತು ಸಿನಿಮಾಗೆ ಹೊಸ ಕಲ್ಚರ್ ಹೇಳಿಕೊಟ್ಟ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಬರ್ತಿದೆ. ಫ್ರೆಂಡ್ಸ್ ಅಂತ ಹೇಳಿದ ತಕ್ಷಣ ಫಟ್ ಅಂತ ಫ್ರೆಂಡ್ಸ್ ಬಂದ್ಬಿಡ್ತಾರೆ ನೋಡಿ, ಟಿಂಗ್ ಟಾಂಗ್ ಅಂತ. ಇವತ್ತು ಬಂದಿರೋ ಗೋಲ್ಡನ್ ಗ್ಯಾಂಗ್ ಯಾರು? ಸುಮಣ ಬನ್ನಿ 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 ಹೋಣ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್.
ಬಾರ ಗೆಳೆಯ, ಇವತ್ತು ವೆರಿ ಸ್ಪೆಷಲ್ ಗ್ಯಾಂಗ್ ಬರ್ತಾ ಇದೆ. ಈ ಗ್ಯಾಂಗ್ ನನ್ನ ಲೈಫಿಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ನಾವೆಲ್ಲ ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು, ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಹಿಟ್ಟು ಫ್ಲಾಪು ನೋಡಿದವರು. ಇದು ಒಂದು ಗ್ಯಾಂಗ್ ಅನ್ನೋದಕ್ಕಿಂತ ಇದು ನನ್ನ ಗ್ಯಾಂಗ್ ಅನ್ಬೇಕು ಗೆಳೆಯ. ನೋಡ, ವರ್ಷದ ಮೂರು ಕಾಲದಲ್ಲೂ ಮಳೆ ಸುರಿಸ್ತವ್ರು ನಾವು. ನಮ್ದು ಸಿನಿಮಾ ಗ್ಯಾಂಗು. ತೆರೆ ಮೇಲೆ ಸಿನಿಮಾ ಕತೆ ಇದೆ, ಆದ್ರೆ ತೆರೆ ಹಿಂದೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ. ಈ ಸ್ಟೋರಿಯಲ್ಲಿ ಕೋಪ ಇದೆ, ಪ್ರೀತಿ ಇದೆ, ಈಗೋ ಇದೆ, ಗಾಸಿಪ್ ಇದೆ. ಗೊತ್ತಾಗಿರ್ಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನೋಡ್ಬೋಣ ಯಾರು ಬಂದಿದ್ದಾರೆ ಅಂತ. 1, 2, 3. ವೆಲ್ಕಮ್, ವೆಲ್ಕಮ್. ಚಳಿಗಾಲದಲ್ಲೂ ಕಾಮನ ಬಿಲ್ ನೋಡ್ದಂಗೈತೆ ಎಲ್ಲ ನೋಡ್ತಿದ್ರೆ. ಸರ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಗೋಲ್ಡನ್ ಗೂಡಲ್ಲ, ಇದು ನಿಮ್ಮ ಗೋಲ್ಡನ್ ಗೂಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ ಈ ಗ್ಯಾಂಗ್ ಇದೆಯಲ್ಲ ಸ್ಯಾಂಡಲ್ವುಡ್ ಅಲ್ಲಿ, ನಮಗೆ ಗೊತ್ತಿಲ್ದಿರೋ ಹಾಗೆ ಒಂದು ಸಿನಿಮಾನ ಮಾಡಿದ್ವಿ, ಅದು ಅದ್ಭುತನ ಕ್ರಿಯೇಟ್ ಮಾಡ್ತು ಅಂತ ಬೇರೆಯವ್ರು ಹೇಳಿದ ಮೇಲೆ ನಮಗ್ ಗೊತ್ತಾಗಿತ್ತು. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಿರ್ಲಿಲ್ಲ. ಈ ಒಂದು ದೊಡ್ಡ ಸಕ್ಸಸ್ ಗಿಂತ ಮುಂಚೆ ನಮ್ ಯಾರ್ದು ಅಡ್ರೆಸ್ ಕೂಡ ಸರಿ ಇರ್ಲಿಲ್ಲ. ಅಡ್ರೆಸ್ ಹೇಳಿದ್ರು ಆ ಅಡ್ರೆಸ್ ಯಾರು ಹುಡ್ಕೊಂಡು ಬರ್ತಿರ್ಲಿಲ್ಲ. ಆದ್ರೆ ಈಗ ಇಂಡಸ್ಟ್ರಿಯಲ್ಲಿ ಆ ದೇವರ ಆಶೀರ್ವಾದದಿಂದ, ಪ್ರೇಕ್ಷಕರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಮಾಡಿದಂತಹ ಒಂದು ಸಿನಿಮಾ ಎಲ್ರ ಪ್ರೀತಿ ಪಾತ್ರವಾಗಿ ಒಂದು ದೊಡ್ಡ ಮೈಲಿಗಲ್ಲಾಯ್ತು. ಇಡೀ ಕರ್ನಾಟಕ ಜನತೆ ಜೊತೆಲಿ ಸಿನಿಮಾ ಪ್ರೇಮಿಗಳು ನಮ್ಮ ಮುಂಗಾರು ಮಳೆ ಚಿತ್ರವನ್ನ ಅಪ್ಕೊಂಡ್ರು, ತಬ್ಕೊಂಡ್ರು, ಒಪ್ಕೊಂಡ್ರು. ಇದು ನಮ್ಮ ಗ್ಯಾಂಗ್ಗೆ ಅದ್ಭುತವಾದ ವಿಷಯ ಅಂತ ಗೊತ್ತಾಗಿದೆ ಒಂದು ವರ್ಷ ಆದ್ಮೇಲೆ. ಅಲ್ಲಿವರೆಗೂ ನಾವೆಲ್ಲ ಎಲ್ಲಾ ಪಿಕ್ಚರ್ ಹೀಗೆ ಓಡುತ್ತೆ ಅನ್ಕೊಂಡಿದ್ವಿ ಅಲ್ವಾ ಸರ್, ಎಲ್ಲಾ ಸಿನಿಮಾನು ಹಿಂಗೆ ಓಡುತ್ತೆ ಅನ್ಕೊಂಡಿದ್ವಿ. ಈ ಅದ್ಭುತದ ಬಗ್ಗೆ ಒಂದು ಎವಿ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಎವಿ ಪ್ಲೀಸ್. ಮುಂಗಾರು ಮಳೆ ಇದು ಕೇವಲ ಚಿತ್ರವಲ್ಲ, ಕನ್ನಡ ಚಿತ್ರ ಪ್ರೇಮಿಗಳು ತಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಅಂಟಿಸಿಕೊಂಡಿರುವ ಭಾವಚಿತ್ರ. ಮಳೆ ಬಂದ ದಿನ ಮಣ್ಣಿನ ಸುಗಂಧ ಆ ಜಾಗದಲ್ಲಿ ಮಾತ್ರ ಹರಡುತ್ತದೆ. ಆದ್ರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ 15 ವರ್ಷಗಳ ಹಿಂದೆ ಒಂದು ಮಳೆ ಬಂತು. ಆದ್ರೆ ಅದರ ಸುಗಂಧ ಇವತ್ತಿಗೂ ಇಡೀ ಕರ್ನಾಟಕದಲ್ಲಿ ಇದೆ ಅಂದ್ರೆ ಅದು ಈ ಸಿನಿಮಾದ ತಾಕತ್ತು. ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಂಡ್ರಿ ನಾನು, ನನ್ನ ನಾಯಿಪಾಡಿಗೆ ಇವೆರಡೇ ಸಾಕ್ಷಿ. ಮುಂಗಾರು ಮಳೆಯೇ ಚಂದನವನವನ್ನಾಗಿಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ ಚಿತ್ರಲೋಕದ ಅದ್ಭುತ ಮುಂಗಾರು ಮಳೆಗೆ ಈಗ 15 ವರ್ಷದ ಪ್ರಾಯ. ಶಾಲೆಯಲ್ಲಿ ಕಂಠಪಾಠ ಮಾಡಿದ ಮಧ್ಯಾಹ್ನ ಮಕ್ಕಳು ಈಗ ಮರ್ತಿರಬಹುದು, ಆದ್ರೆ ಈ ಸಿನಿಮಾದ ಹಾಡುಗಳು ಮತ್ತು ಸಂಭಾಷಣೆ, ಆ ಪರಾಪರ ಅನ್ನೋ ಡೈಲಾಗ್ ನ ಮನಸ್ಸಲ್ಲಿ ಹಚ್ಚೆ ಹಾಕೊಂಡಿದ್ರು ಅನ್ನೋದು ಈಗ ಇತಿಹಾಸ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ. ಕನ್ನಡ ಚಿತ್ರಗಳು ಪರಭಾಷೆಗೆ ರೀಮೇಕ್ ಆಗುತ್ತಿದ್ದುದು ಅಪರೂಪವಾಗಿದ್ದ ಸಮಯದಲ್ಲಿ ತೆಲುಗಿನಲ್ಲಿ ವಾನ, ಬೆಂಗಾಲಿಯಲ್ಲಿ ಪ್ರೇಮ್ ಕಹಾನಿ, ಒಡಿಯಾದಲ್ಲಿ ರೋಮಿಯೋ, ಮರಾಠಿಯಲ್ಲಿ ಪ್ರೇಮಾಯ ನಮಃ ಎಂಬ ಹೆಸರುಗಳಲ್ಲಿ ಪರಭಾಷೆಗಳಲ್ಲೂ ರೀಮೇಕ್ ಆಗಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದು ಈಗ ಇತಿಹಾಸ. ದಾಖಲೆಗಳ ವಿಷಯಕ್ಕೆ ಬರುವುದಾದ್ರೆ ಇಡೀ ಭಾರತದಲ್ಲಿ PVR ನಲ್ಲಿ 1 ವರ್ಷ ಪ್ರದರ್ಶನಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಮುಂಗಾರು ಮಳೆ ಪಾತ್ರವಾಯಿತು.
ಈ ಎಲ್ಲ ಹೆಗ್ಗಳಿಕೆಗಳ ಹಿಂದಿರುವ ರೂವಾರಿ ತಂಡ ಅಂದ್ರೆ ಗಣೇಶ್, ಯೋಗರಾಜ್ ಭಟ್, ಪ್ರೀತಮ್ ಗುಬ್ಬಿ, ಕಿಟ್ಟಪ್ಪ ಇವರು ಸಿನಿಮಾದ ಬಹುಪಾಲು ಎಲ್ಲಾ ವಿಭಾಗಗಳಲ್ಲೂ ಜೊತೆಯಲ್ಲಿದ್ದು ಕೆಲಸ ಮಾಡಿದ್ದಾರೆ. ದುಂಟತನ ಮತ್ತು ಕಚಗುಳಿ ಇಡುವ ಪ್ರೀತಿಯ ಸಂಭಾಷಣೆ ಜೊತೆ ತಾಜಾ ನಿರೂಪಣೆಯಿಂದ ಜನಮನಗಿದ್ದ ಯೋಗರಾಜ್ ಭಟ್ರು ನಿರ್ದೇಶಕನ ಪಟ್ಟಕ್ಕೆ ಹೊಸ ಮೆರುಗು ತಂದುಕೊಟ್ಟರು. ಇವರ ನಿರ್ದೇಶನದ ಕೌಶಲ್ಯತೆಗೆ ಬಹುಭಾಷಾ ಚಿತ್ರಗಳ ತಂತ್ರಜ್ಞರು ಅಭಿಮಾನಿಗಳಾದ್ರು ಎಂದ್ರೆ ಅತಿಶಯೋಕ್ತಿ ಏನಲ್ಲ. ಭಟ್ಟರ ಜೊತೆ ಕಥೆ ಚಿತ್ರಕಥೆಯೊಂದಿಗೆ ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ಬಲಗೈ ಭಂಟನಂತೆ ನಿಂತ ಪ್ರೀತಮ್ ಗುಬ್ಬಿ ಅವರ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ. ನಿರ್ದೇಶಕ ಕಂಡ ಕನಸಿಗೆ ಚಿತ್ತಾರ ಬಿಡಿಸಿ ಸಿನಿಪ್ರಿಯರಿಗೆ ಚಿತ್ರಮಂದಿರದಿಂದಲೇ ಜೋಗ ಜಲಪಾತದಲ್ಲಿ ಇಳಿದ ಅನುಭವ ನೀಡಿದ ಕಿಟ್ಟಪ್ಪ ಅವರ ಛಾಯಾಗ್ರಹಣ ಚಿತ್ರದ ಶ್ರೀಮಂತಿಕೆಯನ್ನ ಹೆಚ್ಚಿಸಿತು. ಈ ಸಿನಿಮಾದ ದೃಶ್ಯ ಶ್ರೀಮಂತಿಕೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಛಾಯಾಗ್ರಾಹಕ ವಿಭಾಗಕ್ಕೆ ಹೊಸ ತಿರುವು ಸಿಕ್ಕಿತು. ಹಾಡುಗಳ ಹಬ್ಬ ಸೃಷ್ಟಿಸಿದ ಮನುಮೂರ್ತಿಯವರ ಸಂಗೀತ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಸಂಗೀತ ಪ್ರೇಮಿಗಳ ಪಾಲಿನ ಸುಪ್ರಭಾತ ಆಗಿದ್ದು ಅಲ್ಲದೆ ಮುಂಗಾರು ಮಳೆಯಲ್ಲಿ ನೆನೆಯುತ್ತಾ ತಮ್ಮ ಪಾತ್ರವನ್ನ ಕೇವಲ ಅಭಿನಯಿಸದೆ ಅನುಭವಿಸಿ ಹಲವು ಪ್ರೇಮಿಗಳಿಗೆ ಸ್ಫೂರ್ತಿಯಾದ್ರು ಗೋಲ್ಡನ್ ಸ್ಟಾರ್ ಗಣೇಶ್. ಹೀಗೆ ಅನೇಕ ತಂತ್ರಜ್ಞರ ಸಮೂಹ ಸೇರಿ ತಯಾರಾದ ಈ ಅದ್ಭುತ ಇಂದು ತನ್ನ 15ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕು ತೋರಿದ ಗೋಲ್ಡನ್ ಗೆಳೆಯರೊಂದಿಗೆ ಇಂದು ನಮ್ಮ ಗೋಲ್ಡನ್ ಗೂಡಿನಲ್ಲಿ ಸಂಭ್ರಮಿಸೋಣ. ಅಯ್ಯೋ ಬ್ಯೂಟಿಫುಲ್. ಈ ಸಿನಿಮಾ ನಾವೇನ ಮಾಡಿದ್ವಿ ಅನ್ಸ್ಬಿಡ್ತು ಸರ್, ನಂಗೊಂದು ಟೈಮಲ್ಲಿ ಜುಮ್ ಅನ್ಬಿಡ್ತು ನನಗೆ. ಆ್ಯಂಡ್ ಈ ಮಟ್ಟದ ರೆಕಾರ್ಡ್ಸ್ ನಾವು ಮಾಡಿದ್ವಾ, ಈ ಪಿಕ್ಚರಲ್ಲಿ ನಾನೇ ಆಕ್ಟ್ ಮಾಡಿದ್ನ ಅನಿಸುತ್ತಿದ್ದೆ, ನಾನೇನ ಹಾಡಿದ್ದು ಪರಪರ ನಾನೇನ ಹೇಳಿದ್ದು, ನಿಮ್ಗೂ ಅನ್ಸ್ತಾ ಸರ್? ಇದು ನನ್ನ ಒಳಗಿನ ಫೀಲಿಂಗ್ ಹೇಳ್ತಾ ಇದ್ದು, ನಿಮ್ಗೂ ಅನ್ಸ್ತಾ ಸರ್? ಅದು ಎಲ್ಲರಿಗೂ, ನಮ್ ಎಲ್ಲರಿಗೂ ಒಂದ್ ಜರ್ನಿಯ ಮಹಾನ್ ಜರ್ನಿಯ ಫಸ್ಟ್ ಗೇರ್ ಅಂತ ಗೊತ್ತಿರ್ಲಿಲ್ಲ. ಅದೇ ಜರ್ನಿಯ ಮುಂದುವರೆದ ಭಾಗತ್ತರ ಇವಾಗ ನೀನ್ ಸಿಕ್ಕಿದ್ರೆ ಆ ಸಿನಿಮಾನ ಹೊರತಾಗಿ ನಿನ್ನ ನೋಡಕ್ಕೆ ಆಗಲ್ಲ. ನಾನು ಅಥವಾ ಗುಬ್ಬಿ ಸಿಕ್ಕದ, ಕಿಟ್ಟಪ್ಪ ಸಿಕ್ತು, ಜಯಂತ್ ಸರ್ ಸಿಕ್ಕರು, ನಾವ್ ಯಾವ್ದೋ ಬೇರೆ ಸಿನಿಮಾ ಸಿಕ್ಕಿದೀವಿ ಅಂತ ಇಟ್ಕೋ, ಬೇರೆ ಸಂದರ್ಭದಲ್ಲಿ ಸಿಕ್ಕಿದೀವಿ ಅಂತ ಇಟ್ಕೋ. ಅದೇ ಶುರುವಾತ್ ನಮ್ಗೆ ಅಲ್ಲ ಉದ್ಧಾರ ಆದ್ವೋ ಅಥವಾ ಅವತ್ತಿಂದ ಹುಟ್ಟದ್ವೋ ಅವತ್ತಿಂದ ಜನಕ್ಕೆ ಪರಿಚಯ ಆದ್ವೋ ಎಲ್ಲವೂ ಶುರುವಾಗಿದೆ ಅಲ್ಲಿಂದ. ನಾವು ಹುಟ್ಟಿದಂತ ದಿನ ಅದು ಡಿಸೆಂಬರ್ 29, 2006 ಡಿಲಿವರಿ ಸಾಗರ್ ಥಿಯೇಟರ್ ಅಲ್ಲಿ. ಈಗ 15 ವರ್ಷ ನಮ್ಗೆ. ಹೌದು, ಹೀಗಾಗಿ ಆ ಸಿನಿಮಾಕ್ಕೂ ಮೊಡವೆ ಬರೋ ಹೊತ್ತು. ಕಿಟ್ಟಪ್ಪ, ಎವಿ ನೋಡ್ಬೇಕಾದ್ರೆ ಎಮೋಷನಲ್ ಆದ್ರಿ ಅಂದ್ರೆ ಪ್ರತಿಯೊಂದು ಶಾರ್ಟ್ ಹಿಂದೆ ನಾವು ಮಾಡಿದಂತ ತರ್ಲೆ ನಾವು ಗೊತ್ತಿಲ್ಲ ಅಂದ್ರೆ ಕಷ್ಟ ಅಂತ ನಾವ್ ಯಾವತ್ತು ಮಾಡ್ಲಿಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ಅದರಿಂದ ಒಂದು ಭಟ್ರು ನಾವು ಯಾವ್ದು ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ದಲೆ ಒಂಥರ ಕೋತಿ ವಿದ್ಯೆ ಅಂತಾರಲ್ಲ ಅದನ್ನೆಲ್ಲ ಬಳಸಿದ್ದು ಪ್ರತಿಯೊಂದು ಶಾರ್ಟ್ ಜ್ಞಾಪಕ ಬರ್ತಾ ಇತ್ತು ನನಗೆ. ಅದೆಲ್ಲ ನೋಡ್ಬೇಕಾದ್ರೆ ನೆನ್ನೆ ಮೊನ್ನೆ ಅದಾಗಿದೆ. ಅಂಡ್ ಕಷ್ಟಪಟ್ಟಿದ್ದು ಅದೆಲ್ಲ ನೆನ್ಸ್ಕೊಂಡ್ರೆ ಬರೀ ಈ ಫ್ರೇಮ್ಗಳು ಮಾತ್ರ ಕಾಣುತ್ತೆ. ಆ ಜೋಗ್ ಫಾಲ್ಸ್, ಮೊಲ, ಪ್ರೀತು ಮಾಡಿದ ಕಾಸ್ಟ್ಯೂಮ್ಸ್, ಪ್ರೀತು ಏನನ್ಸ್ತು ನಿನಗೆ ಅದ್ ನೋಡಿದಾಗ? ನನಗೀಗೆಲ್ಲ ಶಾರ್ಟ್ಸ್ ಕಿಟಪ್ಪ ಹೇಳ್ದಂಗೆ ನಮ್ ಫಸ್ಟ್ ಡೇ ಜರ್ನಿ, ನಮ್ ಫೇವ್ರೇಟ್ ಎಸ್ಟೀಮ್ ಕಾರು, ನನಗೆಲ್ಲ ಒಂಥರ ಕಣ್ಮುಂದೆ ಬಂದಂಗೆ ಆಗ್ತಾ ಇದೆ ಅಲ್ವಾ? ಆದ್ರೆ ಸ್ನೇಹಿತರ, ಪ್ರೀತು ಕಣ್ಣಲ್ಲಾಗ್ಲಿ, ಕಿಟಪ್ಪನ ಕಣ್ಣಲ್ಲಾಗ್ಲಿ, ಎಮೋಷನ್ ತುಂಬಾ ಇತ್ತು. ನಾನ್ ತಡದೆ, ಬಟ್ ಹೇಗೆ ಅಂದ್ರೆ ತೋರಿಸ್ಕೊಳಲ್ಲ. ಜಯಂತಣ್ಣ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರ ಒಳಗೆ ಇಟ್ಕೊಂಡಿದ್ದಾರೆ. ಬಟ್ ನನಗೆ ಜುಮ್ ಅನ್ಸಿದ್ದು ಎ ವಿ ನೋಡಿದಾಗ, ನನಗನ್ಸಿದ್ದೆ ನನ್ನ ಸ್ನೇಹಿತರಿಗೂ ಅನ್ಸ್ತಾ ಅಂತ ಸುಮ್ಮನೆ ತಿರುಗಿ ನೋಡಿದೆ. ಮೂವರು ಹೀಗೆ ಇದ್ರು, ಮೂವರ್ ಕಣ್ಣಲ್ಲೂ ಸ್ವಲ್ಪ ಗ್ಲಿಟರ್ ಇತ್ತು. ಇದ್ಯಾಕೆ ಜಯಂತಣ್ಣ, ಹಿರಿಯರಾಗಿ ನೀವ್ ಹೇಳಿ, ಈ ಗ್ಲಿಟರ್ ಯಾಕೆ ಬರುತ್ತೆ? ಯಾಕಂದ್ರೆ ಅದು ಆ ಒಂದು ಮನೋಭೂಮಿಕೆಗೆ, ಆ ಕಾಲದಲ್ಲಿ ನಿಮ್ ಮನ್ಸು ಹೆಂಗಿತ್ತಲ್ಲ, ಆ ಮನ್ಸು ನಿಮ್ಮೊಳಗೂ ಇದೆ ಇನ್ನು. ಆ ಫೈಲ್ಗಳೆಲ್ಲ ಒಳಗಿರ್ತವೆ, ಆ ಫೈಲ್ ಓಪನ್ ಮಾಡೋದು ನಿಮಗೆ ಅಲ್ಲಿಯ ಪರಿಮಳ ನೆನಪಾಗತ್ತೆ. ಅಲ್ಲಿನ ಆ ದಿವಸದ್ದು ಎಲ್ಲ ಎಲ್ಲ ಅಂದ್ರೆ ನಮ್ಮ ಮನಸ್ಸು ಬಹಳ ನಮಗಿಂತ ದೊಡ್ಡದು, ನಮ್ಗೆ ಗೊತ್ತಿಲ್ಲದೆ ಇರೋದು ತುಂಬಾ ಇದೆ ಅದರಲ್ಲಿ, ನಮ್ಗೆ ಗೊತ್ತಿರೋದು ಇದೆ. ಹೀಗಾಗಿ ಅದೆರಡು ಒಂಥರ ಅರಳುಕೊಂಡು ಒಂದ್ ರೀತಿ ನಮ್ಮನ್ನ ಎಮೋಷನಲ್ ಮಾಡುತ್ತೆ ಅಷ್ಟೇ. ನಿಮ್ಗೆ ಯಾವತ್ತೂ ಹೇಳಿಲ್ಲ ಅಂತ ಒಂದ್ ಮಾತನ್ನ ನಾನು ಇವತ್ತು ಹೇಳಬೇಕು ಅಂತಿದ್ದೀನಿ. ಆ ಎ ವಿ ನೋಡಿದ್ಮೇಲೆ ಅನ್ಸ್ತು, ದಯವಿಟ್ಟು ಎದ್ದೇಳ್ತೀರಾ? ನಾನ್ ಬಂದಿದ ತಕ್ಷಣ ಹೇಳ್ದೆ, ಈ ಗೋಲ್ಡನ್ ಗೂಡು ನಂದಲ್ಲ, ನಿಮ್ಮಿಂದ ಕಟ್ಟಿರೋದು ಅಂತ. ಇವತ್ತೇನಾದ್ರೂ ಗೋಲ್ಡನ್ ಸ್ಟಾರ್ ಆಗಿ ಇಲ್ಲಿದ್ದೀನಿ ಅಂದ್ರೆ ನಿಮ್ಮಿಂದ. ಥ್ಯಾಂಕ್ ಯು. ನಿನ್ ಶ್ರಮ ಕೂಡ ಗಣಪ,
ನಾನು ಇವತ್ತು ಪೂರ್ತಿ ಎಮೋಷನಲಿ ಬ್ರೇಕ್ ಡೌನ್ ಆಗಬಾರ್ದು ಅಂತಾನೆ ಇದ್ದೆ. ಆ ಎವಿ ಹಾಕ್ಬಿಟ್ರು ಇವರು. ಇವತ್ ನಾನು ಏನೇ ಇದ್ರು ನನ್ನ ಶ್ರಮ ಇರ್ಬೋದು ಸರ್, ಬಟ್ ಆ ಶ್ರಮಕ್ಕೆ ತಕ್ಕಾಗೆಲ್ಲ ಸಿಕ್ಬೇಕಲ್ಲ. ಒಂದು ಪರಪರ ಇರ್ಬೋದು, ಒಂದು ಅನಿಸುತ್ತಿದೆ ಇರ್ಬೋದು, ಒಂದು ಕಿಟಪ್ಪನ ಕ್ಯಾಮ್ರಾ ವರ್ಕ್ ಇರ್ಬೋದು, ಅಂಡ್ ಪ್ರೀತಮ್ ಗುಬ್ಬಿ ಅಂತ ಸ್ನೇಹಿತ ನನ್ನ ಕರೆದ್ಬಿಟ್ಟು ಕತೆ ಹೇಳಿದಿರ್ಬೋದು. ಇಟ್ ಹ್ಯಾಪೆಂಡ್ ಅನ್ನೋದಕ್ಕಿಂತ ನಮ್ಮ ಶ್ರಮದ ಜೊತೆ ಇದು ಬಂದಿರೋದ್ರಿಂದ ಇವತ್ತು ನಮ್ಗೆ ಖುಷಿ ಆಗ್ತಾ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಮುಂಗಾರು ಮಳೆಯಲ್ಲಿ ಇನ್ವಾಲ್ವ್ ಆದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಥ್ಯಾಂಕ್ ಯು, ಧನ್ಯವಾದಗಳು. ಪ್ರತಿಯೊಬ್ಬ ಪ್ರೇಕ್ಷಕನಿಗೆ, ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಆ ಫಿಲ್ಮ್ ನ ದೊಡ್ಡ ಹಿಟ್ ಮಾಡಿದ್ಕೆ ಪ್ಲೀಸ್ ಪ್ಲೀಸ್ ಸರ್ ಕೂತ್ಕೊಳ್ಳಿ. ಆ ಫಿಲ್ಮ್ ನ ಹಂಗೆ ಆಕ್ಟ್ ಮಾಡದೇ ಇದ್ರೆ ನಮ್ಮೆಲ್ಲರ ಶ್ರಮ ಮಣ್ಣಲ್ಲಿ ಸೇರ್ಬಿಟ್ರೆ ಅದಲ್ಲ ದೊಡ್ಡ ಮಾತು ಸರ್. ಅದು ಅಲ್ಲ, ಈಗ ನಾವೇನೇ ಬರೀಬಹುದು, ನಾವೇನೇ ಅನ್ಕೋಬಹುದು, ಒಬ್ಬ ನಟ ಆ ಇಡೀ ಕಥೆಗೆ ಒಂದು ಬ್ಯಾಕ್ ಬೋನ್ ತರ, ಬೆನ್ನೆಲುಬು. ಅದನ್ನ ಅಷ್ಟು ಅದ್ಭುತವಾಗಿ ಪ್ರತಿ ಅಕ್ಷರ ಪ್ರತಿ ಎಕ್ಸ್ಪ್ರೆಷನ್ ನೀನ್ ಇಡೀ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡದೆ ಅಲ್ಲ. ಒಂದ್ ಅನಿಸುತ್ತಿದೆ ಯಾಕೋ ಇಂದು ಅಂತ ಇವರು ಬರೆಯೋದು ಒಂದ್ ಕಡೆ, ಅದವ್ರ ಮಹಾನತೆ. ನಿಜಕ್ಕೂ ಅನಿಸುತ್ತಿದೆ ಯಾಕೋ ಇಂದು ಅನ್ನೋ ಥರದ ಒಂದು ಕ್ಲೋಸ್ ಅಪ್ ಅಲ್ಲಿ ಹೇಳ್ತಿ ಆಗುತ್ತಾ, ಅದಕ್ಕೆ ನಾನ್ ನಿನ್ ಥ್ಯಾಂಕ್ಸ್ ಹೇಳಿದ್ ಯಾರಿಗೆ ಹೇಳ್ಬೇಕಪ್ಪ? ಇವತ್ತು ಅದೇ ಸ್ನೇಹ, ಅದೇ ಮುಂಗಾರು ಮಳೆಯ ಪ್ರೀತಮ್ ಇನ್ನೋಸೆನ್ಸ್. 15 ವರ್ಷದ ಹಿಂದೆ ಹೋದ್ರೆ ಹೇಗಿತ್ತು? ನಮ್ಗೆ ಯಾವ್ಯಾವ ವಿಚಾರಕ್ಕೆ ಗೆಳೆತನ ಬೆಳೀತೋ ಗೊತ್ತಾಗಲ್ಲ, ಬಟ್ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಯೋಗರಾಜ್ ಸರ್ ಅಲ್ವಾ? ಸರ್, ನೀವು ಮತ್ತೆ ಜಯಂತಣ್ಣ ಸಿಕ್ಕಿದ್ದಲ್ಲಿ ಹೇಗೆ ಸರ್? ಎಲ್ಲಿ ಕೂತಿದೀವಿ ವೇದಿಕೆ, ಜಿ ವೇದಿಕೆ, ಇದ್ರದೊಂದು ಇವಾಗಿರೋ ಆಫೀಸ್ ಅಲ್ಲೇ ನಾನು ಸರ್ ಮೊಟ್ಟ ಮೊದಲಿಗೆ ಸಿಕ್ಕಿದ್ದು. ಅದಕ್ಕೆ ಮುಂಚೆ ನನಗೆ ಅವರು ಪೇಪರ್ ಅಲ್ಲೇ ಸಿಕ್ಕಿದ್ದು, ಅವರ ಕಥೆಗಳನ್ನು ಓದ್ತಿದ್ವಿ. ಜಿಗೆ ಮೊದಲನೇ ಕಾರ್ಯಕಾರಿ ಮುಖ್ಯಸ್ಥರಾದ್ರು, ಆವಾಗ ಇವ್ರಿಗೆ ಸಿಕ್ಕಿದ್ದೆ ನಾನು. ದೊಡ್ಡ ದೊಡ್ಡವ್ರ ಮದುವೆ ಬಗ್ಗೆ ಒಂದು ಪ್ರೋಗ್ರಾಮ್ ಬರ್ಕೊಂಡು ಹೋಗಿದ್ದೆ ಹಿಂಗೆ ನೋಡ್ಬಿಟ್ಟು, ಆಮೇಲೆ ನೋಡೋಣ ಅಂದಿದ್ರು. ಆಮೇಲೆ ನೋಡಕ್ಕೆ ಇನ್ನೊಂದೆರಡು ತಿಂಗಳು ಬಿಟ್ಟು ಹೋದ್ರೆ ಅಲ್ಲಿ ಇಲ್ಲ ಅಂತಾಯ್ತು. ಇವನ್ನ ಹುಡ್ಕೊಂಡೋಗಿ ನಾನು ಈಶ್ವರಿ ಗಂಗಪ್ಪನವರು ಅಂತ ಕೆಲಸ ಬಿಟ್ಟಿದ್ದಕ್ಕೆ ಇವ್ರಿಗೆ ಪಾರ್ಟಿ ಕೊಟ್ಟ ಪುಣ್ಯಾತ್ಮ ನಾನು. ಆಮೇಲೆ ಅವರು ನನ್ನ ಭೇಟಿಯಾದಾಗ ನನ್ನನ್ನ ತುಂಬಾ ಖುಷಿಯಾಗಿದ್ದು ಅಂದ್ರೆ ಅವರ ಸಾಹಿತ್ಯ ಪ್ರೇಮ ನನಗೆ. ಅಂದ್ರೆ ಒಂದು ರೀತಿ ಎಷ್ಟೊಂದು ಓದ್ಕೊಂಡಿದ್ದಾರೆ ವ್ಯಕ್ತಿ, ಎಲ್ಲ ಕೆಲವರು ಮಾತಾಡ್ಕೊಂಡು ಕೀಟಲೆ ಮಾಡ್ತಾರೆ, ಇವ್ರದ್ದು ಅವ್ಯಕ್ತವಾದ ಕೀಟಲೆ ಅವರ ವ್ಯಕ್ತಿತ್ವದಲ್ಲೇ ಇದೆ. ಐ ವಾಸ್ ವೆರಿ ಇಂಪ್ರೆಸ್ಡ್ ಅವಾಗ. ಅದರಿಂದಾಗಿ ನಾನು ಮತ್ತೆ ಅವ್ರ ಸಾಹಿತ್ಯ ಪ್ರೇಮದಿಂದಾಗಿ ಪರವಾಗಿಲ್ಲಪ್ಪ ಒಂದು ಟ್ರೈ ಮಾಡ್ಲಿಕ್ಕೇನು ಅಂತ ಬರೆಯೋದಕ್ಕೆ ಒಪ್ಕೊಂಡೆ ಇದಕ್ಕೆ ಹಾಡು. ಭಟ್ರೆ, ನಿಮ್ಮ ಮತ್ತು ನಮ್ಮ ಹಿರಿಯ ವ್ಯಕ್ತಿ ಕಿಟ್ಟಪ್ಪ ಅವರ ಸ್ನೇಹ ಹೇಗೆ? ನನ್ ಗೊತ್ತಿರೋ ತರ ರಂಗ SSLC ನಾನ್ ನೋಡಿದ್ದು ಇಲ್ಲ, ಅದಕ್ ಮುಂಚೆ ಇದ್ದ. ಅದಕ್ಕಿಂತ ಮುಂಚೆ ಹೇಗೆ ನಿಮ್ಮಿಬ್ರು ಫ್ರೆಂಡ್ಶಿಪ್? ತೊಟ್ಲಲ್ಲಿ ಇದ್ದಾಗಲೇ ಹಿರಿಯ ಅವನು. ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಪರದೆ ರಾರಜಿಸುತ್ತೆ. ಬೆಳಿಗ್ಗೆ 6:30 ತುಂಬಾ ಇಲ್ಲೀಗಲ್ ಶಾಟ್ಗಳು ಇಡ್ತಾ ಇದ್ದಿದ್ದು ನಾವು. ಆ ಲೈಟ್ ಅಲ್ಲಿ ಆನೆ ಮಾಡಬಾರ್ದು ಕ್ಯಾಮ್ರಾ. ಇದೇನಂದ್ರೆ ಒಂಥರ ವಿಯರ್ಡ್ ಯೋಚನೆಗಳು, ಆಮೇಲೆ ಯೋಚನೆ ಬಂದಿದ ತಕ್ಷಣ ಮಾಡೋಣ ಅನ್ನೋದು ಒಂದು ಸಿನಿಮಾ ಅಂದ್ರೆ ಒಂದು ಉತ್ಸಾಹ ಜಾಸ್ತಿ. ಉಲ್ಟಾ ಯೋಚನೆ, ಉಲ್ಟಾ ಯೋಚನೆ ಯಾವ್ದು ನೆಟ್ಟಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಏನು ಎಕ್ಸೈಟ್ ಆಗಲ್ಲ. ರೋಡಲ್ಲಿ ಉಲ್ಟಾ ಬರ್ತಾರೆ, ಯಾರು ಸಖತ್ ಅದ್ಭುತ ಅನ್ನೋ ತರ ಕ್ಯಾರೆಕ್ಟರ್ ಅವ್ರದ್ದು. ಅದ್ರದ್ದು ಆ ಹುಚ್ಚಾಟದಲ್ಲಿ ನಮಗೂ ಆ ಹುಚ್ಚು ಏನೋ ಒಂದು ಮಾಡ್ಬೇಕು ಅಂತ. ಇದಾಗತ್ತೆ ಅಲ್ಲ ಅಂತಂದ್ರೆ ಮಾಡೋಣ ಸರ್, ಮಾಡೋದಷ್ಟೇ. ರಂಗ SSLC ಆಯ್ತು, ಅದಾದ ನಂತರ ಈ ಆರಿಸ್ಕೋಪ್ ಲೆನ್ಸ್ ನನ್ನ ಕಿಟ್ಟಿನ ತುಂಬಾ ಬಾಂಧವ್ಯ ಬೆಸೆಯೋದಕ್ಕೆ ಆ ಲೆನ್ಸ್ ಗಳ ಕಾರಣ. ಇಷ್ಟು ದಪ್ಪ ಲೆನ್ಸ್ ಗಳು, ಇದನ್ನ ಹಾಕಿದ್ರೆ ಮಳೆಯಲ್ಲಿ ಚೆನ್ನಾಗಿ ಬರ್ತದೆ ಅಂದ. ನಮಗೂ ಗೊತ್ತಿಲ್ಲ, ಅವಾಗೆಲ್ಲ ಇಂಟರ್ನೆಟ್ ಇಷ್ಟು ಜೋರಾಗಿರ್ಲಿಲ್ಲ. ಅದು ಯಾವ್ದೊಂದಿಷ್ಟು ಬ್ರೋಷರ್ಸ್ ತೋರಿಸ್ತಾ, ಹೈದರಾಬಾದ್ ಅಲ್ಲಿ ಇದೆ, ನಾನು ತರಿಸ್ತೀನಿ, ಒಂಚೂರು ಕಾಸ್ಟ್ಲಿ ಆಗುತ್ತೆ, ನೀವು ನಿರ್ಮಾಪಕ ಕೃಷ್ಣಪ್ಪ ಅವ್ರಿಗೆ ಹೇಳಿ ಅಂದಾಗ ನಾನು ನಿನ್ ಮುಖಾಂತರ ಹೇಳಿಸ್ದೆ ಅದು. ಇಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಯಾಕಂದ್ರೆ 200 ಅವರು. ಅವ್ರು ಆಯ್ತು ಮಾಡ್ರಪ್ಪ ಅಂದ್ರು. ಆಮೇಲೆ ಮಳೆ ಅಂದ್ರೆ ನಾರ್ಮಲಿ ಪ್ಯಾಕಪ್ ಮಾಡ್ಬೇಕು, ಯಾರು ಶೂಟಿಂಗ್ ತೆಗಿಯ ನಮ್ ಮಳೆ ಶುರು ಆದ್ರೆ ಶೂಟಿಂಗ್ ಅಂತ ನಮ್ದು. ಇವನು ತಗೊಂಡ್ಬಂದ ಅದು ಅಲ್ಲಿವರೆಗೆ ಅದ್ರ ಮಾಯೆ ಗೊತ್ತಿಲ್ಲ ನಮ್ಗೆ. ಅಷ್ಟು ಒಂದು ಆಯಿಲಿ, ಅಷ್ಟೊಂದು ಇವತ್ತಿನ ಕಾಲದ ಯಾವುದೇ DI ಅಂಟದಿಲ್ಲ ನೋಡೋದು. ಒರಿಜಿನಲ್ ಮಳೆಯಲ್ಲಿ ಆಕ್ಚುಲಿ ಸಿನಿಮಾ ಚಿತ್ರೀಕರಣ ಎಲ್ಲ ಬಂದ್ ಮಾಡಿ ಮನೇಲಿ ಕುತ್ಕೋಬೇಕು. ಇವನು 5.5 ಅಂತ ಎಕ್ಸ್ಪೋಜರ್, ಅದನ್ನ ದಾಟಿದ್ರೆ ಈ ಜೂಮ್ ಗೀಮ್ ಹಾಕಕ್ ಆಗಲ್ಲ. 100 ರಗಳ ಇದ್ವು ಅವಾಗ, ಈ ಡಿಜಿಟಲ್ ಜಮಾನ ಅಲ್ಲ ಅದು. ಇಂಥ ಒಬ್ಬ ಹುಂಬಾ ಮತ್ತು ಇಂಥ ಒಬ್ಬ ಹೃದಯವಂತ ಕ್ಯಾಮ್ರಾ ಆನ್ ಮಾಡೋವನ್ನ ನಾನು ನೋಡೇ ಇಲ್ಲ ಲೈಫಲ್ಲಿ. ಕಿಟಪ್ಪ, ಪ್ರೀತು ಯಾವಾಗ ಫ್ರೆಂಡ್ ಆಗಿ? ಪ್ರೀತು ಇದೆ ಮುಂಗಾರು ಮಳೆ ಟೈಮ್ನಲ್ಲೇನೆ ಭಟ್ರು ಪರಿಚಯ ಮಾಡಿಸ್ಕೊಟ್ಟೆ. ಭಟ್ರದ್ದು ಒಂದು ಒಳ್ಳೆ ನೇಚರ್ ಏನು ಅಂದ್ರೆ, ಯಾರನ್ನೇ ಪರಿಚಯ ಮಾಡಿಸಿದ್ರು ತುಂಬಾ ಎಕ್ಸ್ಟ್ರಾಡಿನರಿ ಅಂತಾನೆ ಪರಿಚಯ ಮಾಡ್ತದ. ಗುಬ್ಬಿ ಕಣ ಎಕ್ಸ್ಟ್ರಾಡಿನರಿ, ಗುಬ್ಬಿ ಎಕ್ಸ್ಟ್ರಾಡಿನರಿ ಇಲ್ವಾ? ಅಲ್ಲ, ಗುಬ್ಬಿ ಅಲ್ಲ, ನನಗೇನೆ ಅವಾಗ ನಮ್ಗೇನು ಸಕ್ಸಸ್ ಇಲ್ಲ ಏನಿಲ್ಲ. ಇವನು ಅದ್ಭುತ ಕ್ಯಾಮ್ರಾಮನ್ ಅಂದ್ರೆ ನಮ್ಗೆ ಒಳಗಡೆ ನಗು ಬರ್ತಾ ಇರ್ತೇವೆ, ಹೊರಗಡೆ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. ನಾವು ಏನು ಅದ್ಭುತ ಮಾಡಿಲ್ವಲ್ಲ ಅಂತ ನಾವು
ಗುಬ್ಬಿನ ಪರಿಚಯ ಮಾಡ್ಕೊಂಡಿದಂಗೆ ಕೆಟ್ಟಿ ಅದ್ಭುತ ಕಣೋ ಗುಬ್ಬಿ ಅಂತ. ಈಗ ನಮಗ್ ಒಂದಿಷ್ಟು ಜನಕ್ಕೆ ಮಾನ ಮರ್ಯಾದೆ ಇಲ್ಲ, ನಮ್ಗೆ ಏನೂ ಗೊತ್ತಿಲ್ಲ ಅನ್ನೋದು ನಮ್ ಮಾತ್ರ ಗೊತ್ತಿರ್ಬೇಕು. ಬೇರೆಯವ್ರಿಗೆ ಹೇಳ್ಬೇಕಲ್ಲ. ಇವನು ಒಳ್ಳೆ ಆಕ್ಟರ್ ಅಲ್ಲ, ಕ್ಯಾಮ್ರಾಮ್ಯಾನ್ ಇವನು ಅಲ್ಲ. ಓಕೆ, ಬಿಲ್ಡಪ್ ಒಂದ್ ರೇಂಜ್ ಗೆ. ನಾನು ಹೇಳೋದು ಯಾವ ತರ ಬಿಲ್ಡಪ್ ಕೊಡ್ತಿದ್ರು, ತುಂಬಾ ಅದ್ಭುತ. ಇವನು ಒಳ್ಳೆ ಒಳ್ಳೆ ರೈಟರ್ ಅಂತ ಹೇಳಿದ್ರೆ ನಾವು ಓಕೆ ಇರುತ್ತೆ. ಏ ಇವನು ಅದ್ಭುತ, ಇವ್ರು ಟೈಟಾನಿಕ್ ಗಿಟಾನಿಕ್ ಎಲ್ಲ ಹಿಂದೆ ಹಾಕ್ಬಿಡ್ತಾರೆ. ಆ ಲೆವೆಲ್ ಕೊಟ್ಟ ನಮ್ಗೆ ಎಷ್ಟೊಂದು ಲೆವೆಲ್ ಗೆಲ್ವಲ್ಲ ನಾವು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ತಾರೆ. ನಾವೇ ತಲೆ ಮುಗಿಸ್ಕೊಂಡು ಸುಮ್ಮನೆ ಹೀಗಾಗಿ ಅದಕ್ಕೆ ನಾವು ಸೆಟ್ ಆಗೋದಿಲ್ವಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನನಗೆ ಪ್ರೀತು ಸಿಕ್ಕಿದ್ದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಲಾಸ್ಟ್ ಬೆಂಚ್ ಅಲ್ಲಿ ಮೂವರು ಕೂತಿದೀವಿ, ಅದ್ರಲ್ಲಿ ನಾನೊಬ್ಬ, ಪ್ರೀತು ಒಬ್ಬ, ಇನ್ನೊಬ್ಬ ಕಿರಣ್ ಆರಾಧ್ಯ ಅಂತ ಫ್ರೆಂಡ್. ಸೊ ಕೂತ್ಕೊಂಡಿದ್ದ ಪರಿಚಯ, ಹಲೋ ಗಣೇಶ್, ಪ್ರೀತಮ್. ಪ್ರೀತಮ್ ಪೂರ್ತಿ ಹೆಸರು ಹರೀಶ್ ಪ್ರೀತಮ್ ಅಂತ. ಸೊ ಎರಡ್ ಮೂರ್ ದಿನ ಆದ್ಮೇಲೆ ಗೊತ್ತಾಯ್ತು ನಮ್ಮ ಗುಬ್ಬಿ ವೀರಣ್ಣ ಅವರ ಮೊಮ್ಮಗ ಅಂತ. ಫುಲ್ ಖುಷಿ ಸರ್ ನನಗೆ. ಓ ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗ, ನನ್ನ ಕ್ಲಾಸ್ಮೇಟ್ ಗುರುವೇ. ಓಕೆ, ಚಾನ್ಸ್ ಸಿಗುತ್ತೆ ಪಿಕ್ಚರ್ ಅಲ್ಲೋ ಸೀರಿಯಲ್ ಅಲ್ಲೋ, ಇವನ್ಗೆ ಒಳ್ಳೆ ಲಿಂಕ್ ಇರುತ್ತೆ ಅಂತ ನಾನು. ಇವನ್ದೇನು ಅಂದ್ರೆ ಆಕ್ಟಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ, ಡ್ಯಾನ್ಸ್ ಕ್ಲಾಸು ಹಿಂದೆ ಇರೋನು, ಈ ಸ್ಕ್ರಿಪ್ಟ್ ರೈಟಿಂಗ್ ಮಾತ್ರ ಮುಂದೆ. ಓ ನೋಡಿ ಸರ್, ನಾನು ಪ್ರೀತು ಕಿರಣ್. ಇದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಆದ್ಮೇಲೆ ಸಿಡಿ ಶಾಪ್ ಇಟ್ಟಿದ್ವಿ. ಆ ಸಿಡಿ ಶಾಪ್ ಅಲ್ಲಿ ಯಾರು ಸಿಡಿ ತೊಳಕ್ ಬರ್ತಿರ್ಲಿಲ್ಲ ಸರ್, ನಾವೇ ನೋಡ್ಕೊಂಡ್ ಕೂತ್ಕೊಂಡಿರ್ತೀವಿ. ನಾವ್ ಯಾರ ಫ್ರೆಂಡ್ಸ್ ಸರ್? ನಿಮ್ ಫ್ರೆಂಡ್ಸ್, ನಾವ್ ನೋಡೋದೇ ಉಲ್ಟಾ. ಸೊ ಅಲ್ಲಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಜಯಂತಣ್ಣ. ಅದಾದ್ಮೇಲೆ ಅವ್ನು ಶೋಗನ್ ಇತ್ತು, ಅವ್ನ ಶೋಗನ್ ಅಲ್ಲಿ ನನ್ನನ್ನು ಪಿಕ್ ಮಾಡೋನು. ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ತಿರ್ಗಾ ಅಲ್ಲಿ ಒಬ್ರು ಮೇಸ್ಟರ್ ಇದ್ರು ವಿಶಾಲ್ ಸರ್, ಅವ್ರ ಜೊತೆ ಒಂದಷ್ಟು ಡಿಸ್ಕಷನ್ ಆಗೋದು, ತಿರ್ಗಾ ನನ್ನನ್ನು ಡ್ರಾಪ್ ಮಾಡೋದು. ಸೊ ಫ್ರೆಂಡ್ಶಿಪ್ ತುಂಬಾ, ಫಿಲಮ್ ಎಲ್ಲ ಜೊತೆಲೆ ನೋಡೋದು, ಬರೀ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇವನು ಕತೆ ಬರೆಯೋನು ಯಾವಾಗ್ಲೂ, ಹೀರೋ ಇರ್ತಾನೆ. ನನ್ನ ತಲೆಯಲ್ಲಿ ಏನು ಅಂದ್ರೆ ನಾನೇ ಹೀರೋ, ಅವನ್ ಫ್ರೆಂಡ್ ಅಲ್ವಾ, ಅವ್ನ್ ಬಡದ್ರು ನೀನೇ ಹೀರೋ, ನಾನೇ ಹೀರೋ ಅಂತ. ಬಟ್ ಈ ಮಗ ಕತೆ ಹೇಳ್ಬೇಕಾದ್ರಲ್ಲಿ ಬೇರೆಯವ್ರ ಹೆಸರು ಹೇಳೋನು, ಕತೆ ಹೇಳ್ಬೇಕಾದ್ರೆ ಕತೆ ಹೇಳೋನು, ಹೀರೋ ಹಿಂಗ್ ಬರ್ತಾನ ಕಣ, ಹೀಗ ಇರ್ತಾನ ಕಣ ಅಂತ. ನನಗೆ ನನ್ ಮೇಲೆ ಮೋಸ್ಟ್ಲಿ ನನ್ನ ಹೆಸರು ಹೇಳ್ತಾನೆ, ಈಗ ನಾನೇ ಇರಬೇಕು ಹೀರೋ ಅಂತ. ಹೀರೋ ಬೇರೆಯವರು, ಕೊನೆಗೆ ಒಬ್ಬ ವಿಲನ್ ಬರ್ತಾನೆ, ಒಬ್ಬ ರೇಪಿಸ್ಟ್, ಅವ್ನು ಲಾಂಗ್ ಕೋಟ್ ಹಾಕೊಂಡು ದಮ್ ಹಿಡ್ಕೊಂಡು ಹಿಂಗ್ ಬರ್ತಾನ ಕಣ, ಹಿಂಗ್ ನೋಡೋನು ಬೈ ಅದ್ ನೀನ್ ಬಾಬಿಡೋನು ಸರ್. ಎನಿ ಕತೆ ಸರ್, ಬೇರೆಯವ್ರ ಹೀರೋ ನನ್ನ ವಿಲನ್ ಮಾಡ್ಬಿಟ್ಟಿರೋನು. ಸೊ ನಮ್ ಫ್ರೆಂಡ್ಶಿಪ್ ಆ ತರ ಸ್ಟಾರ್ಟ್ ಆಯ್ತು. ಸೊ ಆ ಫ್ರೆಂಡ್ಶಿಪ್ ಅಲ್ಲಿ ಭಟ್ರಿಗೆ ನಾನು ಪರಿಚಯ ಮಾಡ್ಕೊಟ್ಟೆ. ಗೂಡಲ್ಲಿ ಪ್ರೀತು, ನೀನ್ ಯಾಕೆ ಆಕ್ಟಿಂಗ್ ಕ್ಲಾಸ್ ನ ಅಟೆಂಡ್ ಮಾಡ್ತಿರ್ಲಿಲ್ಲ? ಇಲ್ಲ, ನಂಗೆ ಫಸ್ಟ್ ಇಂದಾನು ಕ್ಯಾಮ್ರಾ ಹಿಂದೆ ಕೆಲಸ ಮಾಡಕ್ ಇದಿತ್ತು. ಆಮೇಲೆ ನೋಡ್ತಾ ಇದ್ದೆ ಅಲ್ಲಿ ಆಕ್ಟರ್ಸ್, ಇವ್ರ ಮುಂದೆ ಲೈನ್ ಅಲ್ಲಿ ನಿಂತ್ರು ಸಾಕು ಜಾಗ ಸಿಗಲ್ಲ ಅಂತ ಗೊತ್ತಾಗ್ಬಿಡ್ತು ನನಗೆ. ಸೊ ಬರೆಯೋದ್ ಬೆಟರ್ ಅನ್ಬಿಟ್ಟು. ಸೊ ಅವಾಗ ನಾವು ಕೋರ್ಸ್ ಮುಗಿಸ್ಕೊಂಡು ಫಸ್ಟ್ ಗಣಪನೆ ಕರ್ಕೊಂಡು ಹೋಗಿತ್ತು ಗೂಡಿಗೆ. ಭಟ್ರು ಫಸ್ಟ್ ದಿನ ಮೀಟ್ ಮಾಡಿದ್ರು, ಅದ್ ಬರ್ತೀನಿ, ನನ್ನನ್ನು ಯಾಕೆ ನೀನು ಹೀರೋ ಮಾಡ್ತಿರ್ಲಿಲ್ಲ ಹೇಳು. ಅಲ್ಲ, ನೀನ್ ಅವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೆ ತುಂಬಾ ಒಂಥರ ತುಂಬಾ ಇಂಟೆನ್ಸ್ ಇರೋದಲ್ಲ, ಅಂದ್ರೆ ವಿಲನಿಷ್ ತರ ಇರೋದು. ನನ್ ಕ್ಯಾರೆಕ್ಟರ್ ಕೊಟ್ಟಿದ್ರೆ ಹೀರೋ ತರ ಮಾಡ್ತಿದ್ದೆ ಸರ್ ನಾನು. ಎಕ್ಸ್ಪ್ರೆಷನ್ ನೋಡ್ ವಿಲನ್, ಅದಕ್ಕೆ ಅವಾಲು ವಿಲನ್. ಓಕೆ, ಆಮೇಲೆ ಕೋಲ್ ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಿದ್ದೆ ತೋರ್ಸು. ನಮ್ ಪ್ರೀತಿ ಒಂದ್ ಎಕ್ಸ್ಪ್ರೆಷನ್ ಸಕಲ ಬರುತ್ತೆ, ಯಾವ್ದು? ರೊಮ್ಯಾಂಟಿಕ್. ಗುಬ್ಬಿ ಗಣೇಶ್ ಇಬ್ರಲ್ಲಿ ಒಬ್ರು ಹೆಂಗಸಾಗಿದ್ರು, 15 ವರ್ಷಕ್ಕೆ 15 ಮಕ್ಕಳಾಗಿರೋ. ಈಗ ಜೀವ ಗುಬ್ಬಿದ ಒಂದು ಸ್ಪೆಷಾಲಿಟಿ ಅಂದ್ರೆ ನಾವ್ ಯಾರು ಏನೇ ಮಾತಾಡೋದು ಹಿಂಗೆ ಇರ್ತಾನಲ್ಲ ಸರ್, ಒಂದೇ ಎಕ್ಸ್ಪ್ರೆಷನ್. ನಮ್ಗೆ ಯಾವಾಗ್ಲೂ ಡೌಟು ಜಯಂತಣ್ಣ, ಇವನ್ ನಗ್ತಾವನ, ಅಳ್ತಾವನ, ಇವನ್ ಖುಷಿ ಆಗಿದ್ಯಾ, ದುಃಖ ಆಗಿದ್ಯಾ, ಗೊತ್ತೇ ಆಗ್ತಿರ್ಲಿಲ್ಲ. ಇದೇ ಎಕ್ಸ್ಪ್ರೆಷನ್ ಯಾಕೆ ಯಾವಾಗ ಇದೆ? ಈಗ ನಾವು 4 ಸಿನಿಮಾ ಕೆಲಸ ಮಾಡಿದೀವಿ, ನನ್ನ ಎಕ್ಸ್ಪ್ರೆಷನ್ ಬರೀ ಮಾನಿಟರ್ ನೋಡ್ಕೊಂಡು ಅಯ್ಯೋ ನಾನೇನು ಅನ್ಕೊಂಡೆ, ಅದು ಇನ್ನೂ ಸಖತ್ತಾಗಿ ಬಂದ್ಬಿಟ್ಟಿದ್ಯಲ್ಲಪ್ಪ, ನನಗೆ ನನಗೊಂದು ಶಾಕು. ನೀನ್ ಕೊಡ್ತಿದ್ದೆ ಶಾಕು ಕ್ಯಾಮ್ರಾ ಮುಂದೆ, ಅದಕ್ಕೆ ಆ ಎಕ್ಸ್ಪ್ರೆಷನ್. ಒಂದು ಶೃಂಗಾರ ರಸದ ಎಕ್ಸ್ಪ್ರೆಷನ್ ತೋರಿಸ್ತಾರೆ ನಮ್ಮ ಪ್ರೀತಮ್ ಗುಬ್ಬಿಯವರು. ನೋಡಿ ಮ್ಯೂಸಿಕ್ ಮಾಡಪ್ಪೇ, ನೀನ್ ಮಾಡ್ತಾ ನಾನ್ ಮಾಡ್ತೀನಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲೀಲೆ. ಅಪ್ಪ ಗುಬ್ಬಿ ಇಷ್ಟ ಮಾಡಿರೋದೆ ದೊಡ್ಡ ವಿಷಯ ಕಂಡ್ರು. ಫಸ್ಟ್ ಇಂಡಸ್ಟ್ರಿಲಿ ಫ್ರೆಂಡ್ಶಿಪ್ ಅಂತ ಸ್ಟಾರ್ಟ್ ಆಗಿದ್ದು ನನಗೆ ಪ್ರೀತು ಜೊತೆ.
ನನ್ನ ಫಸ್ಟ್ ಡೇಸ್ ಅಲ್ಲಿ ಸೀರಿಯಲ್ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ಅವಂದೇ ಶೋಗನ್ ಎತ್ಕೊಂಡು ಹೋಗ್ತಿದ್ದೆ, ಶೋಗನ್ ಎತ್ಕೊಂಡು ಹೋಗ್ತಿದ್ದೆ, ಶೂಟಿಂಗ್ ಮಾಡ್ತಿದ್ದೆ. ತಿರ್ಗಾ ಶೋಗನ್ ವಿಜಯನಗರದಲ್ಲಿ ಅವ್ರ ಮನೆ ಇತ್ತು, ವಿಜಯನಗರ ಮನೆ ಕೊಟ್ಬಿಟ್ಟು ನೈಟ್ ಆಗ್ಬಿಟ್ಟಿರೋದು ಒಂದೊಂದ್ಸಲಿ. ಸೊ ಎಷ್ಟೋ ದಿನ ನಡ್ಕೊಂಡು ಹೋಗಿದ್ದೀನಿ ಮನೆಗೆ. ಸೊ ಬಟ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದಷ್ಟು ದಿನ ಬಂದು ಇವ್ನು ಡ್ರಾಪ್ ಮಾಡಿದ್ದೆ, ನಾನು ನಡ್ಕೊಂಡು ಹೋಗ್ಬೇಡ ಅಂತ. ಒಂದಷ್ಟು ದಿನ ಬಸ್ ಚಾರ್ಜ್ ಕೊಟ್ಟಿದ್ದಾನೆ ನನಗೆ ಇವನು, ನಮ್ ಕಿರಣ್ ಕೆನೆಟಿಕೊಂಡ ಕೊಡೋನು ಅವನು. ಸೊ ಆ ತರದ ಫ್ರೆಂಡ್ಶಿಪ್, ಸೊ ಆ ಫ್ರೆಂಡ್ಶಿಪ್ ಇವತ್ತಿಗೂ ಇದೆ ಅಂಡ್ ಮುಂದೇನು ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಬಹಳ ಇಷ್ಟ ಸರ್. ಸರ್ ಇವತ್ತು ಸಂಕ್ರಾಂತಿ, ಬನ್ನಿ, ನಿಮ್ಗೆಲ್ಲ ಒಂದು ಪ್ರಸಾದ ಇಟ್ಟಿದ್ದೀನಿ, ಕೊಡ್ತೀನಿ, ಪ್ಲೀಸ್ ಕಮ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ನಾನು ಅಡಿಗೆ ಮಾಡಿದ್ದೀನಿ ಸರ್, ಹಬ್ಬದ ಊಟ ತಿನ್ನಣ, ಪೊಂಗಲ್ ತಿನ್ನಲ್ವಾ? ತುಂಬಾ ಕಷ್ಟಪಟ್ಟು ಮಾಡ್ತೇನೆ, ಕಷ್ಟಪಟ್ಟು ತಿನ್ಬೇಕು. ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಜಯಂತ ಅಣ್ಣ, ನಿಮ್ಮ ಸಂಕ್ರಾಂತಿ ನೆನಪೇನ್ ಸರ್? ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂದ್ರೆ ಸಂಕ್ರಾಂತಿ ಕಾಳು ಅಂತಿದ್ವಿ ನಾವು. ಆಮೇಲೆ ನಮ್ದೆಲ್ಲ ಏನು ಅಂತಂದ್ರೆ, ಈ ಸ್ಕೂಲ್ ಅಲ್ಲೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂದ್ರೆ ಹೆಂಗೆ ಈ ಕಡೆ ನೋಡಂಗಿಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳ ಕಡೆ ನೋಡೋ ಅಷ್ಟು ಸ್ಟ್ರಿಕ್ಟ್ ಇರ್ತಿತ್ತಲ್ಲ. ಬಟ್ ಸಂಕ್ರಾಂತಿ ಹಬ್ಬದ ದಿವಸ ಸಂಕ್ರಾಂತಿ ಕಾಳು ಕೊಡ್ಬೋದಾಗಿತ್ತು. ಸಂಕ್ರಾಂತಿ ಕಾಳು ಕೊಡೋದು ಮತ್ತೆ ಸಂಕ್ರಾಂತಿ ಕಾಳು ತಗೊಳ್ಳೋದು, ಆಮೇಲೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಟೀಚರ್ಸ್ ಗೆ ನಾವು ಕಾಗದದಲ್ಲಿ ಸುಂದರವಾದ ಪೊಟ್ಟಣ ಮಾಡಿ ಅದರಲ್ಲಿ ಹಾಕಿ ಸ್ವೀಟ್ ಟೀಚರ್ಸ್ ಕೊಡೋದು ನಮ್ಮ ಮೇಸ್ಟ್ರಿಗೆಲ್ಲ, ಅದೇ ಖುಷಿ. ವರ್ಷಕ್ಕೆ ಎಷ್ಟು ಸಲ ಸಿಗೋದು? ಒಂದೇ ಸಲ. ಸಂಕ್ರಾಂತಿಗೆ ಮಾತ್ರ? ಹೌದು. ಯುಗಾದಿಗೆ ಮತ್ತೆ ನಾಳೆಯಿಂದ ನೋಡುವಂಗಿಲ್ಲ. ಆವಾಗಲೇ ನೋಡಿದ್ದಾರೆ ಇವರು ಲಾಕ್ಡೌನ್. ಕರೆಕ್ಟ್. ಜಯಂತ ನನಗೊಂದು ಡೌಟ್, ನೀವು ರೊಮ್ಯಾಂಟಿಕ್ ಸಾಂಗ್ ಗಳು ಸೂಪರ್ ಆಗಿ ಬರೀತೀರಾ, ನಿಮ್ದು ಲವ್ ಮ್ಯಾರೇಜ್ ಅಂತ ಯಾರಾದ್ರು ಕೇಳವ್ರ? ಲವ್ ಫೇಲ್ಯೂರ್ ಲವ್ ಮ್ಯಾರೇಜ್? ಅಲ್ಲ, ಅದು ಇವ್ರ ಜೊತೆಗೇನೆ ಆಗಿತ್ತು. ಅದು ನಾವಿಬ್ರು ಅಲ್ಲಿ ಆಕಾಶ್ ಸ್ಟುಡಿಯೋ ಕೆಳಗಡೆ ಒಂದ್ ಸಣ್ಣ ಗೂಡಂಗಡಿ ಇದೆ, ಅಲ್ಲಿ ಹೋಗೇನು ಟೀ ಕುಡಿಯೋಕೆನೋ ಹೋಗಿದ್ವಿ. ಅಲ್ಲಿ ಒಬ್ಬನು ಬಂದ, ಬಂದುಕೊಂಡು ಸರ್ ಹಾಗೆ ಹೇಗೆ ಅಂತ ನಮ್ಮಿಬ್ರು ನೋಡಿ ಅವನಿಗೆ ರೋಮಾಂಚನ ಎಲ್ಲ ಹೋಗೈತು ಅವನಿಗೆ. ಆಮೇಲೆ ಅವನಿಗೆ ಸರ್ ಒಂದ್ ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ. ಹೇಳಪ್ಪ, ಏನು ನಿಮ್ದು ಲವ್ ಫೇಲ್ಯೂರ ಸರ್ ಅಂತ ಕೇಳಿದೆ. ಬಹಳ ಕಳಕಳಿಯಿಂದನೇ ಕೇಳಿದೆ ಅವನು. ಹೌದು, ಆಗ ಇವರಲ್ಲಿದ್ದವರು ಹೌದಪ್ಪ ಲವ್ ಮಾಡಿದ್ರು, ಅವರನ್ನೇ ಮದುವೆ ಆಗ್ಬಿಟ್ರು ಅಂತ. ಆಕ್ಚುಲಿ ಮುಂಗಾರು ಮಳೆ ಹ್ಯಾಪಿ ಎಂಡಿಂಗ್. ಹ್ಯಾಪಿ ಎಂಡಿಂಗ್ ಅಲ್ವಾ? ಹೌದು. ಜನ ಅದನ್ನ ಓ ಆರಾಮಾಗಿ ಜೋಗದ್ಕೊಂಡಿಲ್ಲ, ಒಂಟಿಯಾಗಿ ನಿಂತು ಬಿಟ್ಟೆ, ಕಟ್ಕೊಂಡಿದ್ರೆ ಏನ ಮಾಡ್ಬೇಕಿತ್ತು. ಅಲ್ಲ, ಮುಂಗಾರು ಮಳೆ ರಿಲೀಸ್ ಆದಾಗ ಈ ಸಂಕ್ರಾಂತಿಗೆ ಏನಾಗಿತ್ತು ಹೇಳಿ ಸರ್? ನೀವು ಚೆನ್ನಾಗಿ ನಾಪ್ತಾ ಇದೆ. ಏನೇನ ಹುಬ್ಳಿಲಿ ಥಿಯೇಟರ್ ಚೇಂಜ್ ಮಾಡ್ಬಿಟ್ಟಿದ್ರಲ್ಲ. ಕಣ, ಎರಡನೇ ವಾರದ ಸೋಮವಾರಕ್ಕೆ ಪ್ರಿಂಟ್ಸ್ ಎಲ್ಲ ಹುಬ್ಳಿ ಧಾರವಾಡ ಕಡೆಯಿಂದ ವಾಪಸ್ ಬಂದು ಕೃಷ್ಣಪ್ಪನವರ ಆಫೀಸ್ ಅಲ್ಲಿ ಕುತ್ಕೊಂಡಿದ್ವು. ಕಾರಣ, ನೀಲಕಂಠ ಅನ್ನೋ ಸಿನಿಮಾ ರವಿ ಸರ್ದು, ಅವಳು ನಮಿತಾ ಅನ್ನೋ ಪುಣ್ಯಾತ್ ಕಿತ್ತಿ ಒಂದು ರಿಬ್ಬನ್ ಮೇಲ್ಗಡೆ ನೀರು ಹೊಯ್ಯೋದು ಒಂದು ಪೋಸ್ಟರ್ ಹಾಕ್ಬಿಟ್ಟು ನೀಲಕಂಠ ಅಂತ ಹುಬ್ಳಿ ಕಡೆ ಬಿಟ್ಬಿಟ್ಟಿದ್ದಾರೆ. ನೀನು ಮೊಳ ಹಿಡ್ಕೊಂಡು ನಿಂತಿದ್ದಾನೆ ಮುಂಗಾರು ಮಳೆ. ಅವ್ರದ್ದು 20-40 ಪೋಸ್ಟರ್ ಸರ್, ಒಂದು ಲಿಥೋ ಬರೋದಲ್ಲ, ಅದು ನೀಲಿ ಕಲರ್ ಅಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ತರ ಕಾಣತ್ತೆ. ಮೊಳ ಹಿಡ್ಕೊಂಡು ಗಣೇಶ ನಮಿತಾ ನೋಡ್ತಾರ, ಗಣೇಶ ನಾನಿದ್ರು ನಮಿತನೇ ನೋಡತ್ತ. ಕಾಲೇಜ್ ಫ್ರೆಂಡ್ಸ್ ಗೆಲ್ಲ ಮುಂಗಾರು ಮಣಿ ಅಂತ ಬಂದತ್ರಲ್ಲೇ ನೋಡ್ರಲ್ಲೇ ಮತ್ತೆ ನಿಮ್ಮ ನಮ್ದು ಅಂತ ಏವಾ ಮುಚ್ಕೊಂಡ್ ಫೋನ್ ಇಡಲೆ. ಎಲ್ಲದೇ ಅಂದ್ರೆ ನೀಲಕಂಠ ನಮಗ್ ಗೊತ್ತೇ ಇಲ್ರಿ ಸರ್. ಇವು ಎರಡನೇ ವಾರ ತ್ಯಾಗದ್ ಹೋಗ್ಬಿಟ್ರಿ ಪ್ರಿಂಟ್ ಎಲ್ಲ. ಇಲ್ಲ, ಎರಡನೇ ವಾರಕ್ಕೆ ಒಂದ್ 6 ಫಿಲಂ ನಡೀತಾ ಇದೆ ಥಿಯೇಟರ್ ಹಾಕ್ಬಿಟ್ರು. ಇವ್ರು ಫುಲ್ ದುಃಖ ಅಲ್ಲ, ಅದ ಪಿಕ್ಚರ್ ಥಿಯೇಟರ್ ಯಾರು ಹೋಗೋದಿಲ್ಲ ಕಣ ಅಂತ ಅನ್ಬಿಟ್ಟು. ಕುಲಿ ಕಿಡಕಿ, ಕುಲಿ ಕಿಡಕಿ, ಕುಲಿ ಕಿಡಕಿ ಅನ್ನೋ ಸಿನಿಮಾ ತೆಗೆದು ನಮ್ ಪಿಕ್ಚರ್ ಆತ್ಮೆ ದಿಯಾ ತೆರೆ ಆತ್ಮೆ ಇಂತ ಥಿಯೇಟರ್ ಹಾಕ್ಬಿಟ್ಟಿದ್ರು. ಮೂರನೇ ವಾರ ಹೊಟ್ಟೋಯ್ತು ಅಲ್ಲಿ ಎಂಟರ್ ಹುಬ್ಳಿ ಏರಿಯಾ ಖಾಲಿ. December 29 ಪಿಕ್ಚರ್ ರಿಲೀಸ್ ಆಗಿದ್ರು ಸರ್, ನಮಗೆಲ್ಲ ಬದುಕು ಕೊಟ್ಟಿದ್ದು ಜನವರಿಯ ಸಂಕ್ರಾಂತಿ. ಅದೇ ಸಂಕ್ರಾಂತಿ ನೋಡಿ ಸರ್. ಓಕೆ, ಸಂಕ್ರಾಂತಿಯಿಂದ ಗೊತ್ತಾಯ್ತು ಇವ್ರ ಯಾರು ಏನೋ ಕ್ರಾಂತಿ ಮಾಡಿದ್ದಾರೆ. ಇವರೆಲ್ಲ ಹೊಸಬ್ರು ಸೇರ್ಕೊಂಡು ಫೇಲ್ಯೂರ್ ಕೊಟ್ಟಿರುವಂತ ಕ್ರಾಂತಿ, ಉತ್ಕ್ರಾಂತಿ, ಸಂಕ್ರಾಂತಿ, ವಿಕ್ರಾಂತಿ ಏನ್ ಬೇಕಾದ್ರೆ ಇರ್ಬೋದಪ್ಪ. ನನಗ ಆಗ್ಲೇ 50 ಆಗಿತ್ತು, ನನಗದು ರಿಟೈರ್ಮೆಂಟ್ ಬೆನಿಫಿಟ್ ಸ್ಕೀಮ್ ಸರ್. ಭಟ್ರದ ಎರಡು ಫಿಲ್ಮ್ ಫ್ಲಾಪ್, ನಾನು ಸೈಡ್ ಆಕ್ಟರ್ ಕಾಮಿಡಿ ಮಾಡಿಕೊಂಡು ಒಂದ್ ಸಿನಿಮಾ ಹೀರೋ ಆಗಿ ಮಾಡಿದ್ದೆ. ಚಿಟ್ಟಪ್ಪಂದು ಅಂತದಿಲ್ಲ, ಪ್ರೀತೂನು ಹೊಸಬ, ಪ್ರೊಡ್ಯೂಸರ್ ಹೊಸಬ್ರು, ಎಲ್ಲ ಹೊಸಬ್ರು. ಸೊ ಸಂಕ್ರಾಂತಿ ನಮ್ಮ ಲೈಫ್ ಅಲ್ಲಿ ಸ್ಪೆಷಲ್. ನೀವ್ ಹೇಳಿದ್ರಲ್ಲ 15 ಆಗಿದೆ, ಇನ್ನು ಈಗ ಈಗ ಪಿಂಪಲ್ ಬರ್ತಾ ಇದೆ. ಪಿಂಪಲ್ ಕಪಾಡಿಯಾ?
ಸೊ ಅದೇ ಖುಷಿಗೆ ಸರ್ ಒಂದು ಗೇಮ್ ರೆಡಿ ಮಾಡಿದ್ದೀನಿ. ಆಡೋಣ. ಹಾ, ಸುಗ್ಗಿ ಆಟ ಬನ್ನಿ ಸರ್. ಅಲ್ಲೋ ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಕಣ್ಣ ಮುಚ್ಚಾಲೆ ಅಂತ ಆಟದ ಹೆಸರು. ನಾನು ರೆಡಿ ಸ್ಟಡಿ ಗೋ ಅಂದ್ಮೇಲೆ ಹೊಡಿಬೇಕು, ಅದನ್ನ ನಮ್ಮ ಪ್ರೀತಮ್ ಗುಬ್ಬಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಭಟ್ರ, ನೀವು ಫ್ಯಾಂಟಮ್ ತರ ಕಾಣ್ತಾ ಇದ್ದಾರೆ. ಯಮ್ಮನ ಒಂದು ಟಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡೆಯುವ ರೆಡಿ ಇವಾಗ ಬಿಡು, ನೀನು ಈ ಕಡೆ ಬಾರೋ. ಗುಬ್ಬಿಯಲ್ಲಿದ್ದಾನೆ ಸರ್, ಈ ಕಡೆ ಕಿವಿ ಸ್ಟ್ರಾಂಗ್ ಇದೆ ನನ್ಗೆ. ಗುಬ್ಬಿಯಲ್ಲಿ ಲವ್ ಯು ಸರ್, ಟೆಕ್ನಿಷಿಯನ್ಸ್ ಬನ್ನಿ ಸರ್, ಆ ಕಡೆ ಓಟ್ ಬರೋಣ. ರೆಡಿ ಸರ್. ಏನ್ ಮಾಡ್ಬೇಕೀಗ? ಹೊಡಿಬೇಕು ಸರ್ ಮಡಿಕೆ. ರೆಡಿ ಭಟ್ರೆ? ಇಲ್ಲ, ನಾವು ತಂತ್ರಜ್ಞರು ಯಾವತ್ತೂ ಒಂದು ಸಿನಿಮಾನ ಪ್ಲಾನ್ ಮಾಡ್ದಂಗೆ ನಾನು ಕಿಟ್ಟಿ ಗುಬ್ಬಿ ಜಯಂತ್ ಸರ್ ಪ್ಲಾನ್ ಮಾಡ್ತೀವಿ. ಹೀರೋ ಒಂದು ಕೆಡ್ಸ್ಬಿಡ್ತಾನೆ. ಗುಬ್ಬಿ ರೆಡಿ ಸರ್. ಇಲ್ಲಿ ಎರಡು ಗೂಟ ಹೊತ್ತಿದ್ರಲ್ಲ ಆ ಕಡೆ ಈ ಕಡೆ, ಅದನ್ನ ನಾನು ಇದ್ರಲ್ಲಿ ಹುಡುಕ್ತೀನಿ. ನಿಮ್ ರೈಟ್ಗೆ ರೈಟ್ ಕೊಡಿರಿ. ಈಗ ಅವನೊಂದ್ ರೌಂಡ್ ನನ್ನ ಸುತ್ತಿರೋದ್ರಿಂದ ಹಿಂಗ್ ನಿಂತಿದ್ದೇನೆ ಹಿಂಗ್ ನಿಂತೇನೆ ಗೊತ್ತಿಲ್ಲ. ಎರಡು ಕಾಲು ಜೊತೆಗೆ ಇರ್ಲಿ ಸರ್. ಕರೆಕ್ಟ್ ಆಗಿ ಹೇಳಿ, ಇಲ್ಲಾದ್ರೆ ಯಾರ್ದಾರು ಬುರುಡೆ ಹೊಡೆದು ಬಿಡ್ತೀರಿ. ಓಕೆ ಸರ್, ಸ್ಟಾರ್ಟ್ ಮಾಡೋಣ ಸರ್. ಇದು 90 ಡಿಗ್ರಿ ಕರೆಕ್ಟಾ? ಪರ್ಫೆಕ್ಟ್. ರೆಡಿ, 1 2 3 ಗೋ. ಅಲ್ಲೇ ಸರ್. ಏನ್ ಮಾಡ್ಬೇಕೀಗ? ಹೊಡಿರಿ ಸರ್. ಈ ನೇರ ಕರೆಕ್ಟ್ ಸರ್. ಎಲ್ಲೊಡ್ದೆ ಪರ್ಫೆಕ್ಟ್ ಸರ್. ಪರ್ಫೆಕ್ಟ್ ಶಾಟ್ ಸರ್, ಪರ್ಫೆಕ್ಟ್. ಏನ್ ಭಟ್ರೆ ಹುಕ್ತದು? ಒಂದೇ ಸಲ ಹೊಡೆದ್ ಬಿಟ್ರಲ್ಲ ಭಟ್ರೆ ನೀವು. ಅಚ್ಚಿ ಗೆದ್ದಿದ್ರು ಬರಾಯಿಲ್ಲ. ಈಗ ಕಿಟ್ಟಪ್ಪ. ಓಕೆ, ಕಿಟ್ಟಪ್ಪ ಬ್ಲೈಂಡ್ ಫೋಲ್ಡ್. ಕಿಟ್ಟಪ್ಪ ಅಂತೂ ಸೂಪರ್ ಅಪ್ಪ. ಎಲ್ಲ ಕರೆಕ್ಟ್ ಆಗಿದ್ಯಾ ಸಮಾಚಾರ? ಓ, ಇಲ್ಲಿ ಗಣಪ ದಾರಿ ತಪ್ಪಸಕ್ ಬಂದ. ರಿಯಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ. ರೆಡಿ ಕಿಟಪ್ಪ, ನಾ ಗೈಡ್ ಮಾಡ್ತೇನೆ. ರೆಡಿ ಕಿಟಪ್ಪ. ಓಕೆ, ಸೀದಾ ಬಾ, ಹಂಗೆ ಬಾ, ಸೀದಾ ಬಾ, ಸೀದಾ. ನೋ 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 ಲೆಫ್ಟ್ ನೋ ರೈಟ್. ನೀವ್ ಯಾಕೆ ಸರ್ ಗೈಡ್ ಮಾಡ್ತೀರಾ? ನೀವ್ ಬೇರೆ ಟೀಮ್. ಮುಂಗಾರ್ಮನೆ ಟೀಮ್. ಹಾಗೆ ಲೆಫ್ಟ್ ಲೆಫ್ಟ್ ಕಿಟಪ್ಪ ನೋಡಿ, ಲೆಫ್ಟ್ ಲೆಫ್ಟ್ ಸೀದಾ ಹೋಗಿ, ಸೀದಾ ಹೋಗಿ, ಸೀದಾ ಹೋಗಿ, ಸ್ವಲ್ಪ ಲೆಫ್ಟ್ ಹಂಗೆ ಸೀದಾ ಹೋಗು. ಸ್ವಲ್ಪ ಲೆಫ್ಟ್, ಸ್ವಲ್ಪ ಲೆಫ್ಟ್, ನಿಮ್ ಲೆಫ್ಟ್ ಹೋಗಿ. ಯು ಆರ್ ಇನ್ ದ ಸ್ಪಾಟ್ ವೇರ್ ಯು ಸ್ಟುಡ್ ಅರ್ಲಿಯರ್. ಓಕೆ ಓಕೆ, ಮುಂದ ಹೋಗೋ, ಮುಂದೆ ಮುಂದ ಹೋಗ್ಬೇಕು. ಈಗ ಮೇಲಿಂದ ಹೊಡೆದ್ ಬಿಡಿ ಒಂದ್ಸಲ. ಅಲ್ಲೇ ಇದೆ, ಅಲ್ಲೇ ಇದೆ, ಎಡಕ್ಕಿದೆ, ಮೇಲೇ ಇದೆ, ಅಲ್ಲೇ ಇದೆ, ಅಲ್ಲೇ ಇದೆ. ಕೆಳಗೆ ಬಂತು, ಕೆಳಗೆ ಬಂತು, ಕೆಳಗೆ. ಇನ್ಸೈಡ್ ಎಡ್ಜಲ್ಲಿ ಫೋರ್ ಹೋಗ್ಬಿಡ್ತು. ಬಟ್ ನೀವು ಅಲ್ಲಿಂದ ಈ ಸ್ವಸ್ಥಾನಕ್ಕೆ ಬಂದಿದ್ದು ಇವರ ಮೇನ್ ಪಾಯಿಂಟ್. ಮೇನ್ ಪಾಯಿಂಟ್ ಹೌದು, ದಾರಿ ತೋರಿಸಿದ್ದಾರೆ ಭಟ್ರು. ಕಿಟಪ್ಪ ಹಿಂದೆ ಬಾ, ಲೆಫ್ಟ್ ಬಾ, ಮುಂದೆ ಬಾ. ಒಂದೇ ಟೀಮ್ ಅಲ್ಲಿ ತಂತ್ರಜ್ಞರು ಎಲ್ಲ ಹಿಂಗ್ ನಿಂತಿರ್ತೀವಿ, ನಮ್ ಅಪೋಸಿಟ್ ನೀವು ನಟರು ಹಿಂಗಿರ್ತೀರ. ಓಕೆ ರೆಡಿ, ನಮ್ಮ ಗುಬ್ಬಿ ಬಾಬಾ ಹೊಡಿತಾನೆ. ಗುಬ್ಬಿ ಮಾಜಿ ಕ್ರಿಕೆಟರ್. ನನ್ಗೆ ಈಗ ಏನಿಸ್ತಾ ಇದೆ ಅಂದ್ರೆ, ಇದೇನು ಹೊಡಿತೀರಲ್ಲ ನೀವು, ಈ ಹೊಡಿಯೋದಿದೆಯಲ್ಲ, ಒಂದು ಸಿನಿಮಾದ ಯಶಸ್ಸು ಹಿಂಗೆ ಇರ್ತದೆ ಅದು. ಹೌದು, ಯಾರ ಕೈಲೂ ಸರಿ ಇರುದಿಲ್ಲರಿ ಅದು. ಹೌದು ರೆಡಿ, 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 ಬೈ ರೆಡಿ. ರೆಡಿ, ಯಾರು ಮಾತಾಡಂಗಿಲ್ಲ. 1 2 ಗೋ. ಗುಬ್ಬಿಸಿದ ಹೋಗ. ಏ ಯಾಕೆ ಅನ್ಯಾಯ ನಡೀತಾ ಇದೆ ನಿಂಗೆ? ಅಲ್ಲಿ ಕ್ಯಾಮ್ರಾ ಮನ್ ಇದನ್ಕಣ, ಹೊಡಿಬೇಡ. ಕಿಟ್ಟಪ್ಪ ನೀತು ಏನಿಲ್ಲ ಅಲ್ಲಿ, ಮ್ಯಾಚ್ ಮುಂದೆ ಹೋಗ್ಬಿಡಿ. ಹಂಗೆ ಸೇಮ್ ಮುಂದೆ ಹೋಗುಬ್ಬೆ, ಅನ್ಯಾಯ ನಡೀತಾ ಇದೆ, ಮುಂದೆ ಹೋಗು. ಅಲ್ಲೇ ಕೆಳಗಡೆ ಇದೆ ನೋಡ, ಹೊಡ್ದ ನಮ್ಮ ಹುಡ್ಗ.
ಬಟ್ ಅನ್ಯಾಯ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಮುಂಗಾರು ಮಳೆ ಕತೆ ಹೇಗುಡ್ತು? ಒಂದ್ಸತಿ ಮಡಿಕೇರಿಗೆ ಒಂದು ಮರದ ವ್ಯಾಪಾರಕ್ಕೂ ಒಂದು ಗ್ಯಾಂಗ್ ಹೋಯ್ತು. ಅರುಣ ಅಂತ ನನ್ನ ಫ್ರೆಂಡ್ ಸೂರಿ ಬಂದಿದ್ದ. ಮರ ತಗೊಳಕ್ ಹೋದವರು ಅವತ್ತು ಮಡಿಕೇರಿಲಿ ಮುಳುಗಡೆ ರೇಂಜಿಗೆ ಮಳೆ. ಒಂದ್ ಮರ ಬಿದ್ದು ಪ್ರತಿ ಸತಿನೂ ಕಾರ್ ಎಳೆದ್ಬಿಟ್ಟು ಮರ ಹತ್ತಿ ಆ ಕಡೆ ಹೋಗ್ಬೇಕು. ಕಾರ್ ಒಂದ್ ಸಂದಿಲಿ ಬರುತ್ತೆ, ಮತ್ತೆ ಹತ್ಕೊಂಡು ಹೋಗ್ಬೇಕು. ಈ ರೋಡ್ ಅಲ್ಲಿ ಒಂದ್ ಐದಾರು ಸತಿ ಓಡಾಡಿದೀವಿ. ನಾವು ಐದಾರು ಸತಿ ಓಡಾಡಿದ್ರು ಒಂದು ರಿಮೋಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬ್ಲೂ ಕಲರ್ ಕೊಡೆ ಹಿಡ್ಕೊಂಡು ಒಂದು 19-20 ವರ್ಷದ ಹುಡುಗಿ ನಿಂತಿದ್ವಿ. ಎಲ್ಲರೂ ನೋಡಕ್ಕೆ ಏನೋ ಕಾಮೆಂಟ್ ಮಾಡಕ್ಕೆ, ಇನ್ನ ಬಸ್ ಬಂದಿಲ್ಲ ಅವಳಿಗೆ, ಹೋಗಿ ಮಾತಾಡ್ಸೋಣ, ಡ್ರಾಪ್ ಕೊಡೋಣ, ಈ ತರದೆಲ್ಲ ಚರ್ಚೆ ನಡೀತಾ ಇತ್ತು. ಒಂದ್ 6ನೇ ಸತಿನೋ 7ನೇ ಸತಿನೋ ಆ ರೋಡಲ್ಲಿ ವಾಪಸ್ ಹೋಗ್ತಾ ಅವಳು ಇರ್ಲಿಲ್ಲ. ಮಳೆ ಬಂದ್ರೆ ಎಲ್ಲ ಹುಟ್ಟುತ್ತಲ್ಲ, ಬಿಸಿಲು ಎಲ್ಲದನ್ನು ಬೆಳೆಸುತ್ತೆ. ಅದನ್ನಿಟ್ಕೊಂಡು ಒಬ್ಬ ಆಗರ್ಭ ಶ್ರೀಮಂತಂಗ ಆಗ್ಲೇ ಹೇಳದಂಗೆ ಒಂದಿಷ್ಟು ಏನೋ ಕೆರ್ಕೊಂಡು ಕೂತಿದ್ದೆ. ಅವಾಗ ಗುಬ್ಬಿ ಸೇರಿದ್ದು, ಆಮೇಲೆ ಗುಬ್ಬಿಗೆ ಹೇಳಿದ್ದೆ ಟೈಪ್ ಸಿಗ್ ಬರ್ಕಡ ಅದೇ ಕತೆ ಹಂಗೆ ಶುರು ಆಗಿದ್ದದು. ಆ ಹುಡುಗಿ ಯಾರು ಅಂತಾನು ಗೊತ್ತಿಲ್ಲ ನಂಗೆ. ಸೊ ನಿಮ್ಗೆ ಕತೆ ಅಕಸ್ಮಾತ್ ರಾತ್ರಿ ನೆನಪಾದ್ರೆ, ಯಾವ್ದು ಒಳ್ಳೆ ಸೀನ್ ನೆನಪಾದ್ರೆ, ಮೇಡಮ್ ಅವ್ರಿಗೆ ಹೇಳ್ತಿದ್ರಂತೆ, ನಿಮ್ ಮಿಸಸ್ ಹೇಳ್ತಿದ್ರಂತೆ ಬರ್ಕೋ ಇದು ಅಂತ? ಒಂದೊಂದ್ ಸತಿ ಅವಳು ಯಾವತ್ತು ಬರೆಯಕ್ ಹೋಗೋದಿಲ್ಲ. ಆಮೇಲೆ ಈ ಬರವಣಿಗೆನ ತುಂಬಾ ಹತ್ತಿರದಿಂದ ನೋಡಿದಾಳಲ್ಲ, ಅದು ಯಾವ್ದು ನಂಬೋದು ಇಲ್ಲ ಅವಳು. ಯಾವ್ದಿರ್ತದೆ ಇದ್ರಲ್ಲಿ ಯಾವ್ದಿರಲ್ಲ ಗೊತ್ತೇ ಆಗಲ್ಲ ಅವಳಿಗೆ. ಹೇಳಿದ್ದಿದೆ ಇದು ಚೆನ್ನಾಗಿದೆ ಅಂತ ಕೇಳಿದ್ದು ಇದೆ. ಅಲ್ಲ ಸರ್, ಮನೆಯಲ್ಲೇ ನೀವು ಸ್ಕ್ರಿಪ್ಟ್ ಮಾಡೋದ್ರಿಂದ ಮೇಡಮ್ ಏನ್ ಹೇಳ್ತಿರ್ಲಿಲ್ವಾ? ಬೆಳಿಗ್ಗೆ ಎದ್ದು ಒಂದು ಸನಿ ಇತ್ತು, ಆ ಸ್ಕೂಟರ್ ಹಾಕೊಂಡು ಕೆಲ್ಸಕೋಬಿಡ. ಎಂಟ್ರಿ ಮೊದಲನೇ ಹೆಂಡತಿ ಮನೆ ಬಿಟ್ರೆ ಎರಡೇ ಹೆಂಡತಿ ಎಂಟ್ರಿ ಗುಬ್ಬಿ. ಆಮೇಲೆ ಒಂದು ಮಜಾ ಏನು ಅಂದ್ರೆ ಇಡೀ ಕುಕ್ಕರ್ ತುಂಬಾ ಬೇಯಿಸಿಟ್ಟು ಹೋಗ್ಬಿಡೋಳು, ಯಾವ್ಯಾವ ತಿಂತಾವ ಗೊತ್ತಿ. ಅನ್ನ ಸಾರ್ ರೆಡಿ. ಸೂರಿನೂ ಸಿಕ್ತಿದ್ದ, ದುನಿಯಾ ವಿಜಿ, ಕಿಟ್ಟಿ, ನಾಗಶೇಖರ, ತುಂಬಾ ಜನ ಸೇರ್ತಿದ್ವಿ ಆ ಮನೆಯಲ್ಲಿ. ನೀನು ಸಾಕಷ್ಟು ಬಂದಿದ್ಯಾ? ತುಂಬಾ ಸಲ ಬಂದಿದ್ದೆ. ಪ್ರೀತು, ನಿನ್ ದಿನ ಡೈರೆಕ್ಟರ್ ಸರ್ ಮನೆಗೆ ಹೋಗ್ತಾ ಇದ್ದೆ ಡೈಲಿ. ರೇಣುಕಾ ಮೇಡಮ್ ಗೊತ್ತಿತ್ತ ನಿನ್ ದಿನ ಬರೋದು? 100% ಗೊತ್ತಿತ್ತು, ಯಾಕಂದ್ರೆ ಅವರೇ ನಮ್ಗೆ ಪಾಕೆಟ್ ಮನಿ ಇಟ್ಟು ಹೋಗೋರು. ಸೊ ಸಂಜೆ ಬರೋರ್ಗು ಅಲ್ಲೇ ಇರ್ತಿದೆ ಆಲ್ಮೋಸ್ಟ್, ಮಧ್ಯಾಹ್ನ 4:00 ವರೆಗೂ ಎವ್ರಿ ಡೇ ಆಲ್ಮೋಸ್ಟ್. ಸೊ ರೇಣುಕಾ ಮೇಡಮ್ ಬಂದಿದ ತಕ್ಷಣ ಎಕ್ಸಿಟ್ ಬಂದ್ರಲ್ಲ ಮೇಡಮ್. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಹಾಯ್, ವೆಲ್ಕಮ್ ವೆಲ್ಕಮ್ ಮೇಡಮ್, ವೆಲ್ಕಮ್ ಮೇಡಮ್, ಪ್ಲೀಸ್ ಕಮ್ ಪ್ಲೀಸ್ ಕಮ್. ನಮಸ್ತೆ ನಮಸ್ತೆ ನಮಸ್ತೆ. ಮೇಡಮ್, ನಮ್ಮ ಮುಂಗಾರು ಮಳೆ ಸ್ಕ್ರಿಪ್ಟ್ ಇದು. ಅಕ್ಷರ ಚೆನ್ನಾಗಿದೆ. ಎಷ್ಟ್ ಚೆನ್ನಾಗಿತ್ತು ಸರ್ ನಿಮ್ ಅಕ್ಷರ. ಹೌದು ಪ್ರೀತಮ್, ನಮ್ಮಪ್ಪ ಜಯಂತ್ ರಾವ್ ಫಸ್ಟ್ ಮೀಟಿಂಗ್ ಅಲ್ಲೇ ನಿನ್ ಹೆಸರು ಕೇಳದ್ನ. ಕಮಲ, ನಿಮ್ಮಪ್ಪನ ಕತೆನೆ ಬೇರೆ. ನಿಮ್ಮಪ್ಪ ನನಗೆ ಡೈರೆಕ್ಟ್ ಆಗಿ ಐ ಲವ್ ಯು ಅಂದಿದ್ರು, ನೀನ್ ಒಪ್ಕೊಂಡ್ಬಿಟ್ಟ. ಹಿಂದೆ ಮುಂದೆ ನೋಡ್ದೆ ಒಪ್ಕೊಂಡೆ. ಸತ್ತೇರಿ, ಅದೇ ನೋಡು ಮಿಸ್ಟೇಕ್ ಆಗಿದ್ದು. ನಿಂಗ್ ಟೇಸ್ಟೇ ಇಲ್ಲ ಮಮ್ಮಿ. ಅವನೇನೋ ನೋಡೋಣ ಅಂತ ಕಾಳ್ ಹಾಕಿದ್ರೆ ನೀನು ಹೂ ಅಂದ್ಬಿಡದ. ಚೆನ್ನಾಗ್ ಓದ್ತೀನಲ್ಲ ಬಿಟ್ರೆ ಈ ಅಕ್ಷರನ. ಇತ್ತೀಚೆಗೆ ನಿಮ್ ಅಕ್ಷರ ಓದಕ್ ಆಗ್ತಿಲ್ಲ ವೀಕ್ಷಕರ. ಇದು ನಮ್ಮ 15 ವರ್ಷದ ಹಿಂದೆ ಗಿರಿನಗರ ಮನೆಯಲ್ಲಿ ಡಿವಿಜಿ ರೋಡ್ ಅಲ್ಲಿ ಆಫೀಸ್ ಅಲ್ಲಿ ಕಾರ್ ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ನೆನ್ಪಿಸ್ಕೊಂಡ್ ಬರ್ದಿರೋ ಸ್ಕ್ರಿಪ್ಟ್ ಮುಂಗಾರು ಮಳೆ. ಎಷ್ಟು ಚೆನ್ನಾಗಿದೆ ಸರ್ ಹ್ಯಾಂಡ್ ರೈಟಿಂಗ್ ನಿಮ್ದು. ಇದೇನ್ ಸರ್ ಕ್ರಾಸ್ ಬರೆಯೋದಿಂಗೆ? ಅದು ಇವತ್ತಿಗೂ ನನಗೆ ಅರ್ಥ ಆಗಲ್ಲ, ಹಂಗ್ ಬರ್ದಾಗ ಸಕ್ಕ ಸ್ಪೀಡ್ ಆಗಿ ಬಂದ್ಬಿಡ್ತೀನಿ. ನೀವ್ ಇರೋದೆ ಕ್ರಾಸ್, ಅದಕ್ಕೆ ಸರ್ ನಿಮ್ ಪರ್ಮಿಷನ್ ಇದ್ದಿದ್ ನಾನು ಇಟ್ಕೋಬೋದಾ? ಎಲ್ಲಿದ್ರೆ ಇಟ್ಕೋ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನೀವು ದಿನ 50 ರೂಪಾಯಿ ಯಾಕೆ ಇಟ್ಟು ಹೋಗ್ತಿದ್ರಿ? ಅವ್ರ ಹತ್ರ ಇರುತ್ತೋ ಬಿಡುತ್ತೋ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಬೈ ಚಾನ್ಸ್ ಏನಾದ್ರು ಎಮರ್ಜೆನ್ಸಿ ಬೇಕಾಗುತ್ತೇನೋ ಅಂತ ಇಟ್ಬಿಟ್ಟು ಹೋಗ್ತಾ ಇದ್ದಿದ್ದು ಅದಷ್ಟೇ. 50 ರೂಪಾಯಿ ಏನ್ ಎಮರ್ಜೆನ್ಸಿ ಇರ್ಬೋದು? ಸಿಗರೇಟ್. ಸೊ ಬಟ್ರು ಎಮರ್ಜೆನ್ಸಿ ಸಿಗರೇಟಾ? ಯಾಕೆ ಈ ಕಡೆ ಕಿವಿ ಕೇಳ್ತಾ ಇಲ್ಲ. ನನಗೀಗ್ಲೂ ನೆನಪಿದೆ, ಡಿವಿಜಿ ರೋಡ್ ಜಯಂತಣ್ಣ ಗೂಡು ಅಂತಿತ್ತು. ಮೇಡಮ್ ಹೋದ ಮೇಲೆ ಎಲ್ಲ ಸೇರ್ತಿದ್ದಲ್ಲಿ. ನಮ್ ಜೊತೆ ಒಂದು ಇನ್ಸಿಡೆಂಟ್ ಆಗಿತ್ತು ಮೇಡಮ್. ಮುಂಗಾರು ಮಳೆ ಆಫೀಸ್ ಮಾಡಿದ್ವಿ. ಆಫೀಸ್ ಬಾಬಿಟ್ಟು ಅವತ್ತು 9:30-10 ಸೇರೋದು ಎಲ್ಲ. ಇವ್ರು ಓಡಿಸ್ಕೊಂಡ್ ಬಂದ್ರು ಎಸ್ಟಿಮ್ ಸ್ವೀ ಅಂತ ಬಂದ್ರು. ನನ್ ಗೇಟ್ ಹತ್ರ ನಿಂತಿದ್ದ. ಬಂದ್ ಇಳಿದ್ರು, ಇಳಿದ್ಬಿಟ್ಟು ಡೋರ್ ಹಾಕ್ಬಿಟ್ಟು ಈಗ ಬರ್ತಾರ. ನನ್ ಕಾಲ್ ನೋಡ್ತೀನಿ, ಒಂದ್ ಕಾಲಲ್ಲಿ ಚಪ್ಪಲಿ ಇದೆ, ಇನ್ನೊಂದ್ ಕಾಲಲ್ಲಿ ಶೂಸ್ ಇದೆ. ಈ ಆಬ್ಸೆಂಟ್ ಮೈಂಡ್ ಆದಾಗ ಸರ್ ನಿಮ್ ಗೊತ್ತಾಗಿದ ತಕ್ಷಣ ಏನ್ ಅನ್ಸುತ್ತೆ? ಒಂಥರ ನಾಚಿಕೆ ಆಗುತ್ತೆ. ಯಾರು ನೋಡ್ಬಿಟ್ಟು ಫಸ್ಟ್ ನಮ್ಮನ್ನ ಯಾರು ಗಮನಿಸ್ತಾನಲ್ಲ ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಅವ್ನ್ ಪರಿಚಯದವನಾಗಿದ್ರೆ ಹಂಗೆ ಪ್ಯಾಚ್ ಮಾಡ್ಬಿಡೋದು. ಬೇರೆ ಯಾರನ್ನ ನೋಡ್ಬಿಟ್ಟಿದ್ರೆ ಬಹಳ ಒಂಥರ ಹೊಡ್ಕೊಂಡ್ಬಿಡುತ್ತೆ, ಬಹಳ ಬೇಜಾರಾಗ್ಬಿಡುತ್ತೆ. ಸರ್ ಈ ತರ ಆದಾಗ ಆಬ್ಸೆಂಟ್ ಮೈಂಡ್ ಅಲ್ಲಿ ಬೇರೆಯವ್ರ ಮನೆ ಯಾವತ್ತಾದ್ರೂ ತಟ್ಟಿದಿರಾ? ಅದೊಂದು ಮಾಡಿಲ್ಲ ನನ್ನ ಪುಣ್ಯಕ್ಕೆ. ಕ್ಲಾರಿಟಿ ಇದೆ.
ನನಗೆ ಒಬ್ಬ ಹುಚ್ಚ ಎಸ್ಕಾರ್ಟ್ ಮಾಡ್ತಿದ್ದ, ಮೈ ತುಂಬಾ ಮೊಸರು ಪ್ಯಾಕೆಟ್ ಇಟ್ಕೊಳ್ಳೋದು. ಬೆಳಗ್ಗೆ 6:30 ಒಂದು ಬೀಡಿ ಅಂಗಡಿ ಇತ್ತು ಅಲ್ಲಿ, ಅಲ್ಲಿ ಟೀ ಕುಡ್ಕೊಂಡು ಒಂದು ಎರಡು ಊದ್ಬತ್ತಿ ತಗೊಂಡು ಬರೋದು. ಒಂದೊಂದ್ಸತಿ ಯಾರು ಬೆಳಿಗ್ಗೆ 6:30 ಕತ್ಲಿರುತ್ತಲ್ಲ, ತೀರಾ ನೋಡೋದ್ ಬೀದಿಲಿ, ಯಾರು ಎದ್ದಿಲ್ಲ ಅಂದ್ರೆ ಟವಲ್ ಎಲ್ಲ ಓಡೋದು. ಮತ್ತೆ ಅದಕ್ಕೋಸ್ಕರ ಒಂದ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕೊಂಡೋಗ್ತಾರೆ. ಈ ತರ ಹೋಗ್ತಿದ್ದೆ. ಆ ಕಡೆಯಿಂದ ಒಬ್ಬ ಹುಚ್ಚ ನೀಟ್ ಆಗಿ ಮನೆ ವರೆಗೆ ಪಕ್ಕದಲ್ಲೆಲ್ಲ ಮೈ ಕೈ. ಇದು ಗಿರಿನಗರ್, ನೀವು ನೋಡಿದಿರ ಮೇಡಮ್? ಇಲ್ಲ ಇಲ್ಲ ಅಲ್ಲ ಸರ್, ಕರೆಕ್ಟ್ ಆಗಿ ಹೇಳಿ, ನಿಮ್ಮನ್ ನೀವು ನೋಡ್ಕೊಂಡ್ರ. ಅವನ್ ಏನಕ್ಕೆ ನನ್ ಜೊತೆ ಬರ್ತಿದ್ದ ಗೊತ್ತಿಲ್ಲ, ನಾನು ಸುಮ್ನೆ ನೋಡ್ತಿದ್ದೆ ಅವನ್ನ. ಯಾರೋ ನಮ್ ಕ್ಯಾಟಗರಿನೇ ಅನ್ಕೊಂಡ್ ಬರ್ತಾರೆ. ಬಹಳ ಆಜನ್ಮ ಸಂಬಂಧ ಅನ್ನೋ ತರ ಒಂದು ಸ್ಮೈಲ್ ಎಕ್ಸ್ಚೇಂಜ್ ಆಗೋದು. ಕ್ಲೀನ್ ಆಗಿ ಅವ್ನು ನನ್ನ ಮನೆ ತಂದ್ರೆ. ಜ್ಞಾನಿಗಳು ಸರ್, ಯೋಗಿಗಳು ಜ್ಞಾನಿಗಳು ಮಾತಾಡಲ್ವ ಅಂತ, ಬರೀ ಟೆಲಿಪತಿ. ನಂಗೆ ಯಾರೋ ನಮ್ಮನ್ ಬಂದ, ಅವನು ನೋಡಿರ್ತಾನೆ ಯಾರೋ ನಮ್ಮನ್ ಬಂದ. ವಾಕಿಂಗ್ ಸ್ಟೈಲ್, ನಾನೇನ್ ಮೊಸರು ಪಾಕೆಟ್ ಹಾಕೊಂಡಿದ್ದೀನಿ, ಇವ್ನು ಟವಲ್ ಅಲ್ಲಿ ಬರ್ತಾನ. ಅವನು ಇದೇ ತರ ಗೋಲ್ಡನ್ ಗ್ಯಾಂಗ್ ಅಂತ ಎಲ್ಲ ಕಾರ್ಯಕ್ರಮ ನಡೀತಾ ಇರುತ್ತೆ ಸರ್, ಅಲ್ಲಿ ಅವನು ಹೇಳ್ತಿರ್ತಾನೆ. ಇಲ್ಲ ನಾನು ಹಿಂಗೆ ಹೊಸರು ಪಾಕೆಟ್ ಹಾಕೊಂಡು ಹೋಗ್ಬಿಡ್ತಿದ್ದೆ, ನನ್ನ ಎದುರುಗಡೆ ಒಬ್ಬ ಟವಲ್ ಬನಿಯನ್ ನನಗೆ ಹೋಗ್ತಿದ್ರೆ ಹಿಂಗೆ ಸಿಕ್ಕ. ನನ್ನ ನನ್ನ ವಾಕಿಂಗ್ ಸ್ಟೈಲೇ ಇಮಿಟೇಟ್ ಮಾಡ್ಕೊಂಡು ನನ್ನ ಜೊತೆ ಬರೋ, ನಿಂಗೆ ಸೀರಿಯಸ್ ಆಗಿ ಬರೋ. ಬನ್ನಿ. ಯಾರ್ಯಾರು? ನಾನು ಯೋಗರಾಜ್ ಭಟ್ರು ರೀ, ನಾವು ಉಚ್ಚರಲ್ಲ, ಯೋಗರಾಜ್. ನಾನು ಆಲ್ರೆಡಿ ಹುಚ್ಚ, ನಾನು ಆಕ್ಟೇ ಮಾಡ್ಬೇಕಾಗಿಲ್ಲ, ನೀನ್ ಆಕ್ಟ್ ಮಾಡ್ಬೇಕು. ನಿನಗೆ ಕಷ್ಟ? ನನಗೆ ಕಷ್ಟ ಸರ್, ಯೋಗರಾಜ್ ಭಟ್ರ ತರ ಮಾಡೋದು ತಮಾಷೆನಾ ಸರ್? ಅದೊಂದೇ ಅಲ್ಲ, ರಸ್ತೆ ತಪ್ಪಿಸ್ಕೊಳ್ಳೋದು. ದೇವ್ಚಿಕ್ನಳ್ಳಿನಲ್ಲಿ ಮನೆ ಮಾಡ್ಕೊಂಡಿದ್ವಿ, ಅಲ್ಲಿ ಹೋಗಿ ಒಂದ್ ವಾರ ಆಗಿತ್ತೇನೋ, ಬೈಕ್ ಅಲ್ಲಿ ಅದೆಲ್ಲೋ ಹೊಟ್ಟೋಗಿದ್ದಾರೆ. ಎಲ್ಲಿದ್ಯಾ ಅಂದ್ರೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಎಲ್ಲಿ ಸರ್, ಏನ್ ಸರ್ ಇದು? ಆಮೇಲೆ ಯಾರೋ ಫೋನ್ ಯಾರ್ಗಾರು ಅಲ್ಲಿ ಓಡಾಡ್ತಾರ್ತಾರಲ್ಲ, ಅವ್ರಿಗೆ ಫೋನ್ ಕೊಡು ಅಂತ ಹೇಳಿ ಅವ್ರಿಗೆ, ಅವ್ರ ಅಲ್ಲಿ ನಿಂತಿದಾರಲ್ಲ ನಮ್ಮ ಯಜಮಾನ್ರು ಕಳ್ದೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಅಂತ ನೀವೇ ಹೇಳ್ಬೇಕು ನಂಗೆ. ಅವ್ರಿಗೆ ನಮ್ಮನೆ ಇರೋದು ಇಲ್ಲಿ ಅಂತ ರೂಟ್ ಹೇಳಿ ಕಡೆಗೆ ಮನೆಗೆ ಕರ್ಕೊಂಡ್ ಬಂದಿದ್ದಾಯ್ತು. ಮೇಡಮ್, ನಮ್ ಟೈಟಲ್ ಟ್ರ್ಯಾಕ್ ಗೋಲ್ಡನ್ ಗ್ಯಾಂಗ್ ಹಾಡಲ್ಲಿ ಒಂದು ಲೈನ್ ಇದೆ ಮೇಡಮ್, ಅದ್ ಫಸ್ಟ್ ಕೇಳಿ ಮೇಡಮ್, ಆ ಲೈನ್ ನ ಕೇಳಿ. ಕವಿತಾ ಹೆಂಗಿದ್ಯಾ? ಕವಿತಾ ಹೆಂಗಿದ್ಯಾ? ಮೇಡಮ್, ನಿಮ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಯಾರದು? ವಾಯ್ಸ್ ಯಾರು ಅಂತ ಕೇಳಿದೆ ತಾನೆ? ವಾಯ್ಸ್ ಅಲ್ಲ ಸರ್, ಕವಿತಾ. ವಾಯ್ಸ್ ಗೊತ್ತಾಯ್ತು, ಕವಿತಾ ಯಾರು ಕೇಳಿದ್ದು? ನಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾರಿ ಕವಿತಾ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಒಂದ್ ದೊಡ್ಡ ಇಶ್ಯೂ ಮೇಡಮ್. ಅಲ್ಲ, ಗಾಳಿಪಟದಲ್ಲೂ ಕವಿತೆ ಕವಿತೆ ಇದೆ ನೋಡಿ ಮೇಡಮ್. ಸೊ ನಾನು ಯೋಚನೆ ಮಾಡ್ಬೇಕು. ಪ್ಲೇ ಮಾಡ್ರಪ್ಪ, ಎಮೋಷನ್ ನೋಡಿ ಮೇಡಮ್. ನನ್ಗೆ ಹೇಳಂದ್ರು ಹೇಳಕ್ ಆಗಲ್ಲ ನನಗೆ. ಕವಿತಾ ಹೆಂಗಿದ್ಯಾ? ಮೇಡಮ್, ಕವಿತಾ ಹೆಂಗಿದ್ಯಾ ಅದ್ರಲ್ಲಿ ಪ್ರೀತಿ ಇದೆ, ವ್ಯಾಮೋಹ ಇದೆ, ಮೋಹ ಇದೆ, ಕ್ವಶನ್ ಮಾರ್ಕ್ ಇದೆ. ಅಲ್ಲ, ಒಂದಂತೂ ಗ್ಯಾರಂಟಿ ಇದೆ, ಯಾರ್ ಕವಿತಾನೋ ಸವಿತಾನೋ ಅನಿತಾನೋ ಯಾರಾದ್ರೂ ಆಗ್ಲಿ, ವಾಪಸ್ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಇಟ್ಕೊಂಬ ನಿನ್ ಗಂಡ ನೀನೇ ನಮಗ್ ಬೇಡ ಅಂತ ಬಿಟ್ಟೋಗ್ತಾರೆ. ಸುಮ್ನೆ ತಮಾಷೆ ಕೇಳಿದೆ ಅಷ್ಟೇ ಮೇಡಮ್. ನಮ್ಮ ಯೋಗರಾಜ್ ಸರ್ ಹಂಗಲ್ಲ ಅಂತ ಚೆನ್ನಾಗ್ ಗೊತ್ತು, ಅವ್ರಿಗೆ ಅಫೇರ್ ಇರೋದು ಒಬ್ರು ಜೊತೆ ಮಾತ್ರ, ಬರವಣಿಗೆ ಜೊತೆ ಮಾತ್ರ. ಮೇಡಮ್, ಥ್ಯಾಂಕ್ ಯು. ನಮ್ಮ ಮುಂಗಾರು ಮಳೆ ಸಿನಿಮಾ ಆಗೋದಕ್ಕೆ ನಿಮ್ಮ ಸಹನೆ, ನಿಮ್ಮ ಕೊಡುಗೆ ಕೂಡ ತುಂಬಾ ಇದೆ. ಆ 50 ರೂಪಾಯಿ ನಮಗೆ, ಅದು 50 ಕೋಟಿ ಇದ್ದ ಹಾಕಿ ಮೇಡಮ್. ನನ್ನ ಹೆಂಡತಿ 50 ರೂಪಾಯಿ ಇಟ್ಟು ಹೋಗಿರ್ತಾಳೆ ಅನ್ನೋ ಗ್ಯಾರಂಟಿ ಮೇಲೆ ಫ್ರೆಂಡ್ಸ್ನ ನಮ್ಮನ್ನೆಲ್ಲ ಕರೆಯೋರು. ಸೊ 50 ರೂಪಾಯಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೂರ ಬಂದ್ರಿ, ಅಂಡ್ ಅವರ ಮರವಿನ ಬಗ್ಗೆ ಹೇಳಿದ್ರಿ. ಇನ್ನೊಬ್ರು ಯೋಗರಾಜ್ ಭಟ್ರ ಇದಾರೆ, DB0 ಹುಡುಕ್ಬೇಕು ಈಗ ಹೋಗಿ ಎಲ್ಲಿದ್ದಾರೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ಇಷ್ಟು ದೂರ ಬಂದಿದ್ದಕ್ಕೆ. ಅಂಡ್ 50 ರೂಪಾಯಿ ಅವ್ರಿಗೋಸ್ಕರ ಆ ಟೈಮಲ್ಲಿ ಎತ್ತಿಟ್ಟು, ಅಂಡ್ ಆ ಗೂಡಲ್ಲಿ ನೀವು ಕೊಟ್ಟಂತ ಫ್ರೀಡಮ್ ಇದೆಯಲ್ಲ, ಅದು ಈ ಗೋಲ್ಡನ್ ಗ್ಯಾಂಗ್ ನ ಈ ಗೋಲ್ಡನ್ ಗೂಡ್ಗೆ ಕರ್ಕೊಂಡ್ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಕಿಟಪ್ಪ, ಪ್ರೀತು, ಜಯಂತಣ್ಣ, ಯೋಗರಾಜ್ ಸರ್ ಕತೆ ಎಲ್ಲ ಮಾಡಿದ್ರಿ ನೀವು, ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ನಾನು ಈಗ ಪ್ರೊಡಕ್ಷನ್ ಪಾರ್ಟ್ ಬರ್ತೀನಿ. ನನಗೆ ಈ ಕತೆ ಎಲ್ಲ ಗೊತ್ತಿಲ್ಲ, ಬಟ್ ಪ್ರೀತುನು ಸರ್ ನೀವು ಸೇರ್ಕೊಂಡು ಕತೆ ಮಾಡ್ತಿದ್ದೀರಾ ಅಂತ ಅಷ್ಟೇ ಗೊತ್ತು ನನಗೆ. ಒಂದಿನ ನಾನು ಕಾಮಿಡಿ ಟೈಮ್ ಶೂಟಿಂಗ್ ಅಲ್ಲಿದ್ದೆ, ಅಲ್ಲಿಂದ ಪ್ರೀತಿಗೆ ಫೋನ್ ಮಾಡಿದೆ, ಎಲ್ಲಿದ್ಯೋ ಶೂಟಿಂಗ್ ಬೇಗ ಮುಗಿತಾ ಇದೆ ಬರ್ತೀನಿ ಅಂತ. ಚಂದ್ರಾಲಯ ಹೋಟೆಲ್ ಇದ್ದೀನಿ ಬಂದ್ಬಿಡು ಅಂತ. ಅಲ್ಲಿ ಹೋದಾಗ ಆತ ಸ್ನಾಕ್ಸ್ ತಿಂತ ನನಗೆ ಈ ತರ ಕತೆ ಮಾಡಿದೀವಿ ನಾನು ಭಟ್ರು, ಅಂದ್ರೆ ಫುಲ್ಲು ಸಿನಿಮಾ ಮಳೆಲ್ಲೇ ಇರುತ್ತೆ, ಮೊಲ ಇರುತ್ತೆ ಇದೆಲ್ಲ ಹೇಳ್ದ ಸರ್. ಅಷ್ಟೊತ್ತು
ಹೊತ್ತಿಗೆ ನಂದು ಚಲ್ಲಾಟ ಫಿಲ್ಮ್ ರಿಲೀಸ್ ಆಗಿತ್ತು, ಚೆನ್ನಾಗಿ ಹೋಗ್ತಾ ಇತ್ತು. ನನಗೆ ಸಖತ್ ಇಂಟ್ರೆಸ್ಟ್ ಅನ್ಸ್ಬಿಡ್ತು. ನಮ್ ಪ್ರೀತಿ ಹೇಳಿದೆ, ಪ್ರೀತಿ ನಾನ್ ಮಾಡಿದ್ರೆ ಏನೋ ಪ್ರಾಬ್ಲಮ್, ಭಟ್ರಗ್ ಒಂದ್ ಮಾತು ಕೇಳ್ ನೋಡು ಅಂದೆ. ದೆನ್ ಪ್ರೀತಿ ಇಮಿಡಿಯೇಟ್ ಸಾರ್ಗೆ ಫೋನ್ ಮಾಡ್ಬಿಟ್ಟು, ಸಾರ್ ಗಣಪ ಮಾಡ್ತಾನಂತೆ, ಒಂದ್ಸಲ ಮೀಟ್ ಆಗೋಣ ಸರ್ ಅನ್ಬಿಟ್ಟು, ನಾನು ಪ್ರೀತು ನೆಕ್ಸ್ಟ್ ಡೇ ಆರ್ ಆರ್ ನಗರ ಪರಮಪದ ಶೂಟಿಂಗ್ ನಡೀತಾ ಇತ್ತು ಸರ್. ಆ ಪರಮಪದ ಶೂಟಿಂಗ್ ಮನೆಗೆ ಹೋಗಿದ್ವಿ. ಮಾತಾಡ್ತಾ ಮಾತಾಡ್ತಾ ಹೇಳಿದೆ, ಸರ್ ಪ್ರೊಡ್ಯೂಸರ್ ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ, ಎಲ್ಲಾ ಜೊತೆಲಿ ಸೇರ್ಕೊಂಡು ಪ್ರೊಡ್ಯೂಸರ್ ನಾವು ಹುಡ್ಕನ ಸರ್ ಅಂತ ಆಯ್ತು. ಇದು ನನ್ನ ಕತೆ ಸರ್, ನೀವು ಮತ್ತೆ ಗುಬ್ಬಿ ಈ ಕತೆನ ಹೇಗ್ ಮಾಡಿದ್ರಿ, ಎಷ್ಟು ಪ್ರೊಡ್ಯೂಸರ್ ಹತ್ರ ಹೋಗಿದ್ರಿ ನಾನ್ ಬರೋಕ್ಕಿಂತ ಮುಂಚೆ, ಅದ್ರ ಬಗ್ಗೆ ಹೇಳಿ ಸರ್. ಸುಮಾರು ಕೆಟ್ಟ ಇನ್ಸಲ್ಟ್ ಗಳಲ್ಲೆಲ್ಲ ನನ್ನ ಪಕ್ಕ ಕೂತಿದ್ದಾರೆ ಗುಬ್ಬಿ. ಹೈದರಾಬಾದಿಗೆ ಹೋಗಿದ್ವಿ, ಒಬ್ಬ ದೊಡ್ಡ ನಾಯಕ ಮೆಟ್ರಿಗೆ ರೀಡಿಂಗ್ ಕೊಡಕ್ಕೆ ಶೂ ಈ ಎಲ್ಲ ತಗೊಂಡು ಗುಬ್ಬಿ ಏನ್ ಇನ್ನೇನ್ ಒಳಗ್ ಹೋಗ್ಬೇಕಂದ್ರು ಶರ್ಟ್ ಎಲ್ಲ ಸುಕ್ಕಿದ್ಯಾ ಅನ್ನೋ ರೇಂಜಿಗೆ ದೊಡ್ಡವರವರು. ಹೋಗಿ ಎಲ್ಲ ಗ್ರಂಥ ಹಿಡ್ಕೊಂಡು ಒಳಗ್ ಹೋದ್ರೆ ಆ ಅಪ್ಪ ಹೊರಗೆ ಬರ್ಲಿಲ್ಲ, ದೊಡ್ಡ ನಾಯಕ ಮೆಟ್ರಿ. ಸುಮ್ಮನೆ ಏರ್ಪೋರ್ಟ್ ಅಲ್ಲಿ ಶೋಕಾಚರಣೆ, ಯಾರಿಗೂ ಹೇಳಂಗಿಲ್ಲ ಕೂಡ. ಇಲ್ಲಿ ಕೂಡ ಆಗಿದೆ ಮುಂಗಾರು ಮಳೆಗೆ, ನಿನಗೆ ಗೊತ್ತು ಎಷ್ಟು ಜನ ನಿರ್ಮಾಪಕರಿಗೆ ಹೋಗಿ ಸುಮಾರು ಜನ ನಿದ್ದೆ ಮಾಡಿದ್ದು. ಆ ಇನ್ಸಲ್ಟ್ ಗಳಲ್ಲೆಲ್ಲ ಪಕ್ಕಕ್ಕೆ ಕೂತ್ಕೊಂಡು ಇವತ್ತಿಗೂ ಗುಬ್ಬಿ ತರ ಇನ್ನೊಬ್ಬ ಕಥೆ ಹೇಳೋನಿಲ್ಲ. ಅಂಡ್ ಈ ತರ ನಡೆದಂತ ಎಷ್ಟೋ ಇನ್ಸಲ್ಟ್ ಅಲ್ಲಿ ನಾವು ಕೂಡ ಜೊತೆಲಿದ್ದೀವಿ, ನಾನು ಕಿಟ್ಟಪ್ಪ ಎಲ್ಲ ಜೊತೆಲಿದ್ದೀವಿ. ಆಕ್ಚುಲಿ ಒಂದ್ ವರ್ಷ ಬಿಟ್ಬಿಟ್ಟಿದ್ವಿ ನಾವು. ಅವಾಗ ಸರ್ ಒಂದ್ ಮಾತು ಹೇಳಿದ್ರು, ಇದು 60-40 ಸೈಟ್ ಇದ್ದಂಗೆ ಕಣೋ, ಯಾವತ್ತೋ ಒಂದಿನ ಅದು ಡಬಲ್ ರೇಟ್ ಬರುತ್ತೆ ಬಿಡು ಮೆಜೆಸ್ಟಿಕಲ್ ಸೈಟ್ ತಗೊಂಡಂಗೆ ಅಂತ ನಾನು. ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ ಆ ಸ್ಟೋರಿ ಮೇಲೆ, ಏನೋ ಗೊತ್ತಿಲ್ಲ ಆ ಲವ್ ಇತ್ತು ಅದ್ರ ಮೇಲೆ. ಅವತ್ತು ನಿನ್ ಕತೆ ಹೇಳ್ಬೇಕಾದ್ರೆ ಅದೇ ಫ್ಲೋ ಅಲ್ಲಿ ಬಂದ್ಬಿಡ್ತು, ಒಂದ್ ವರ್ಷ ಆಗಿರೋದೇ ಮರ್ತೋಗ್ಬಿಟ್ಟೆ ನಾನು. ಬಟ್ ಅದು ರೀಓಪನ್ ಆಗಿದೆ ನಿನ್ನಿಂದ, ಒಂದು ಡೆಡ್ ಫೀಲ್ ಇತ್ತು. ಯಾಕಂದ್ರೆ 6-8 ಪ್ರೊಡ್ಯೂಸರ್ಸ್ ಹೇಳಿದ್ವಿ ಅದನ್ನ, ಬಟ್ ತುಂಬಾ ಚೆನ್ನಾಗಿ ನಮ್ಗೆ ಗೈಡ್ ಮಾಡಿದ್ದು ಅಪ್ಪು ಸರ್ ಮತ್ತೆ ರಾಘಣ್ಣ. ತುಂಬಾ ಸ್ಟ್ರಕ್ಚರಿಂಗ್ ಸಿನಿಮಾಗೆ ಏನ್ ಬೇಕಾದಿದೆ ಇದ್ರಲ್ಲಿ. ಅಪ್ಪು ಅವ್ರವಾಗ ಅಷ್ಟಿಗೆ ಅಪ್ಪು ಬಂದಿತ್ತು ಲೀಡಿಂಗ್ ನಾಯಕ ನಟರು. ಅವ್ರ ಇಮೇಜ್ ಗೆ ಏನೋ ಸೆಟ್ ಆಗೋ ತರ ಮತ್ತೆ ನೀವು ಮತ್ತೊಂದ್ ಸತಿ ಇದನ್ನ ಬರೆದು ಗಬ್ಬೆಬ್ಸಕ್ ಹೋಗ್ಬೇಡಿ, ಹೇಗಿದೆ ಹಾಗೆ ಮಾಡಿ, ಹೊಸಬನ್ನ ಯಾರನ್ನಾರು ಹಾಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ಹೇಳಿದ್ದು ರಾಘಣ್ಣ ಮತ್ತಪ್ಪು. ನಾನು ಗುಬ್ಬಿ ಇದ್ವಿ ಅವತ್ತು ಗಾಂಧಿನಗರ ವಜ್ರೇಶ್ವರಿಲಿ ಇದಾಗಿದ್ದು. ಅದು ಎಷ್ಟು ವ್ಯಾಲಿಡ್ ಸಜೆಷನ್ ಅವತ್ತು ಅವ್ರು ಕೊಟ್ರು, ಅದು ದೊಡ್ಡ ಮನೆ ಅಂತ ಸುಮ್ನೆ ಹೇಳೋದಲ್ಲ, ಅದನ್ನ ತುಂಬಾ ಅನುಭವಿ ಮಾಡಿ ಸರ್. ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಹೇಳಿದ್ದಾರೆ ಹೊಸಬ್ರನ್ನ ಇಟ್ಕೊ ಮಾಡಿ ಅಂತ, ಆಗಾಗ ಆ ಸಿನಿಮಾ ನನಗೆ ಸಿಗ್ತಾ. ಹೌದು, ತುಂಬಾ ಬದಲಾಯಿಸ್ಬೇಡಿ, ಆ ಫ್ಲೋ ಚೆನ್ನಾಗಿದೆ ಅಂತಾನು ರಾಘಣ್ಣ ಅವ್ರು ಹೇಳಿದ್ರು. ಅವಾಗ ಇನ್ನು ಡೈಲಾಗ್ಸ್ ಆಗಿರ್ಲಿಲ್ಲ. ಇಲ್ಲ ಇಲ್ಲ, ಅದ್ರ ಡೈಲಾಗ್ಸ್ ಇನ್ನೂ ಆಗಿಲ್ಲ. ಸರ್ ಒನ್ಲೈನ್ ಎಲ್ಲ ಹೇಳುದು ಡೈಲಾಗ್ಸ್ ಅಂದ್ರೆ ಸೂರಿ. ಆಕ್ಚುಲಿ ಆ ತರದ ಸೆಲ್ಫ್ ಮಾಕರಿ ಅಂತ ಕರೀತಾರೆ, ನಮ್ ಕಾಲ್ ನಾವೇ ಹೇಳ್ಕೊಳ್ಳೋ ಪ್ಯಾಟರ್ನ್ ಕಂಡು ಹಿಡಿದಿದ್ದು ಸೂರಿ. ಬಟ್ ಅವನಿಗೆ ಇದೆಲ್ಲದಕ್ಕಿಂತ ಮುಂಚೆ ದುನಿಯಾ ಸಿಕ್ಬಿಡ್ತು, ಅವನು ಡೈರೆಕ್ಟರ್ ಆಗ್ಬೇಕು, ಸಿಡದೆದ್ದ ಬಾಲಕ್ ಒಂಥರ ಆ ಕಡೆ ಹೋಗ್ಬಿಟ. ಆಮೇಲೆ ಬೇಡ ಅಂತ ಹೇಳಿ ನೀನೇ ಬರಿ ಅಂತ ಹೇಳಿದ್ದು ನನಗೆ ಗುಬ್ಬಿ. ಇವನ್ ಪಕ್ಕ ಸಿನಿಮಾ ಬಾಡಿ ಇದು ಕಿಟ್ಟಿ, ಕಮರ್ಷಿಯಲ್ ಸಿನಿಮಾದ ನಾಲೆಜ್ ಬೇರೆನೆ ಕಿಟ್ಟಿದ್ದು. ಈ ಪರ ಪರ ಕರ್ಕೊಂಡ್ಬಿಟ್ಟ ಕಣ್ರಿ, ಮೊಟ್ಟ ಮೊದಲಿಗೆ ರೀಡಿಂಗ್ ಕೊಟ್ಟಿದ್ ಕಿಟ್ಟಿಗೆ. ನಾನು ಕರೆಂಟ್ ಹೋಗಿತ್ತು ಒಂದು 6:30-7 ಕಾರಲ್ಲಿ ಕೂತಿದ್ವಿ ಅಲ್ಲ ಗಿಟ್ಟಿ, ಬೀದಿ ಕರೆಂಟ್ ಹೋಗಿದೆ, ಯಾರಿಲ್ಲ. ಹೇಳಿದೆ ಪೂರ್ತಿ ಓದ್ ಹೇಳಿದ್ದೆ, ತುಂಬಾ ಚೆನ್ನಾಗಿದೆ ಯಾರಿಗೂ ಹೇಳ್ಬೇಡಿ ಕಿಟ್ಟಿ. ಯಾರು ಇಲ್ಲ ಕಣ, ಬೀದಿಲಿ ಯಾರಿಲ್ಲ, ಕಾರಲ್ಲೂ ಯಾರು ಇಲ್ಲ. ಅಂದ್ರೆ ನಾನ್ ಹೇಳಿದ ಉದ್ದೇಶ ಫುಲ್ ರೀಡಿಂಗ್ ಆಗೋವರೆಗೂ ಯಾರು ಹೇಳ್ಬೇಡಿ, ಈ ಪ್ಯಾಟರ್ನ್ ಫಿಕ್ಸ್ ಆಗೋಣ, ಅಲ್ಲಿವರೆಗೂ ಯಾರು ಹೇಳ್ಬೇಡಿ, ಒಂದ್ ಪ್ಯಾಟರ್ನ್ ಬಂದ್ರೆ ಎಲ್ಲರಿಗೂ ಆಗ್ತದ. ಇವ್ರು ನಾವಿಬ್ಬರೇ ಇದ್ದೀವಿ ಕಣ, ಯಾರಿಗೆ ಯಾರು ಕಳ್ಸ್ಕೊಳ, ಇವ್ರದ್ ವ್ಯಂಗ್ಯ ಮಾಮೂಲಿ ಏನ್ ಹೇಳಿದ್ರು ಅದೊಂದಿರುತ್ತೆ. ಇಷ್ಟು ದೊಡ್ಡ ಬೀದಿ ಕರೆಂಟ್ ಹೋಗಿದೆ, ಸೌಂಡ್ ಇಲ್ಲ, ಕಾರಲ್ಲಿ ಬೇರೆ ಕೂತಿದೀವಿ, ಅಷ್ಟು ಗುಟ್ಟಾಗಿ ಹೇಳಂತದ್ ಏನಾಯ್ತು? ನಿಮ್ಗೆ ಯಾಕೆ ಅನ್ಸುತ್ತೆ ಸರ್ ಇದೇ ಲೈನ್ ಅಲ್ಲಿ ಮಾಡ್ಬೇಕು ಅಂತ? ಅಂದ್ರೆ ತುಂಬಾ ಜನ ಕಳ್ಕೊಂಡಿರೋರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ, ನನಗೆ ಮಾತ್ರ ಹಿಂಗಾಗಿದೆ. ಯಾವ್ದೇ ಒಂದು ಹಾಡು ಕೇಳಿಸ್ಕೊಂಡ್ರೆ ಅದನ್ನ ನನಗೆ ಮಾತ್ರ ಅರ್ಥ ಆಗುತ್ತೆ ಅನ್ಸ್ಬೇಕು, ಯಾವ್ದೋ ಒಂದು ಕತೆ ಹೇಳಿದ್ರೆ ನಂದೇ ಕತೆ ಮಾಡಿದ್ದಾರೆ ಅಂತ ಅನ್ಸ್ಬೇಕು. 99.99 ಹುಡುಗರ ಬದುಕಲ್ಲಿ ಒಬ್ಳು ಯಾರೋ ಹೋಗಿರುತ್ತಲ್ಲ, ಪಿ ಯು ಸಿ ಲೆವೆಲ್ ಅಲ್ಲೋ, 10th ಲೆವೆಲ್ ಅಲ್ಲೋ, 8th ಲೆವೆಲ್ ಅಲ್ಲೋ, ಡಿಗ್ರಿ ಇಲ್ಲೋ, ಅದನ್ನ ತುಂಬಾ ದೊಡ್ಡದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವರು. ಅದು ಬಿಟ್ಟು ಬದುಕು ಇನ್ಯಾರನೋ ಕಟ್ಕೋತಾರೆ, ಇನ್ಯಾರೋ ಯಾರನೋ ಮರೆತು ಬದುಕಬೇಕು, ಮಕ್ಕಳಾಗ್ತವೆ. ಹಂಗೆ ಪ್ರೀತಿ ಅಜರಾಮರಾಗಿ ಅವಳೇ ಸಿಗಬೇಕು ಅವನೇ ಸಿಗಬೇಕು ಅನ್ನಂಗಿದ್ರೆ ಈ ಪ್ರಪಂಚ ಹಿಂಗೆ ಇರ್ತಾ ಇರ್ಲಿಲ್ಲ, ಬಯಸಿದ್ದೆಲ್ಲ ಸಿಗೋದಿಲ್ಲ, ಆ ಡಿಸೈನ್ ಅಲ್ಲೇ ಇರೋದಿಲ್ಲ ಅದು. ಬಟ್ ಅದು ತುಂಬಾ ಕಾಡುತ್ತವರಿಗೆ, ಯಾರ ಕತೆ ನೋಡಿದ್ರು ಇದೇನೆ. ಇದನ್ನ ಹಂಗೆ ಜನರಲೈಸ್ ಆಗಿ ಇಟ್ಬಿಟ್ರೆ ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ ಅಂತ ಒಂದು ಐಡಿಯಾ ನಂದು, ಹಿಂಗ್ ಅನ್ಕೊಂಡು ಶುರು ಮಾಡಿದ್ದು. ನನ್ಗಿನ್ನೊಂದು ಗ್ಯಾಪ್ನ ಇದೆ, ಬಸವೇಶ್ವರ ಆಫೀಸ್ ಅಲ್ಲಿ ಎಲ್ಲಾ ಟೆಕ್ನಿಷಿಯನ್ಸ್ ಕಿಟಪ್ಪ ಆಮೇಲೆ ದೀಪು ಎಸ್ ಕುಮಾರ್ ಆಮೇಲೆ ಎಲ್ಲಾ ಬಂದ್ರು, ಯಾರು ಕತೆ ಹೇಳಿದ್ರು ಸಖತ್ತಾಗಿದೆ ಸಖತ್ತಾಗಿದೆ. ನನ್ ಭಟ್ರಿಗೆ ಏನ್ ಸರ್ ಎಲ್ಲಾರು ಸಖತ್ತಾಗಿದೆ ಅಂದ್ರು, ಯಾರಿಗೂ ಕೆಲಸ ಇಲ್ಲ ಕಣೋ ಸುಮ್ಮನೆ, ಅದಕ್ಕೆ ಯಾವ್ದೊಂದು ಪಿಕ್ಚರ್ ಸಿಗ್ತಾ ಇದೆ ಅದಕ್ಕೆ ಹೇಳ್ತಾವ್ರೆ, ನೀನ್ ಸುಮ್ನೆ ಕತೆ ಹೇಳ್ತಾ ಇರು ಅಂದ್ರು. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಮ್ಮ ಹಿಂದೆ ಇದೆ ಅಂತ, ಯಾರಿಗೂ ಕೆಲಸ ಇಲ್ಲ ಕಣ ಅದಕ್ಕೆ ಸಖತ್ತಾಗಿದೆ ಅಂತಾರೆ. ತುಂಬಾ ನಮ್ಮ ಎರಡು ಫ್ಲಾಪ್ ಆಗಿದ್ವಲ್ಲ ನಂದು.
ಸೊ ನಾವು ಕತೆ ಮಾಡಿ 30-40 ಜನ ಪ್ರೊಡಕ್ಷನ್ ಹೌಸ್ ನ ಹುಡುಕಿ ಎಷ್ಟೋ ಜನ ಪ್ರೊಡ್ಯೂಸರ್ ಬಾಗಿಲನ್ನ ತಟ್ಟಿ ಅವ್ರ ಕೈಲಿ ಬೈಸ್ಕೊಂಡು ಅದೆಲ್ಲ ಆದ್ಮೇಲೆ ನನಗೆ ಪ್ರೀತು ಕತೆ ಹೇಳಿದ್ದು. ಹಲೋ ಸರ್, ಬನ್ನಿ ಸರ್, ಹಂಗಾದ್ರೆ ನನ್ನ ಜೊತೆ ಗೇಮ್ ಏರಿಯಾಗೆ ಹೋಗೋಣ. ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಬನ್ನಿ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ನಾನೇ ಸರ್ ಪ್ರೊಡ್ಯೂಸರ್. ಒಬ್ಬ ಡಿಸ್ಟ್ರಿಬ್ಯೂಟರ್ ನ ಕನ್ವಿನ್ಸ್ ಮಾಡಿದೆ ಕತೆ ಹೇಳಕ್ಕೆ. ಇವ್ರಿಗೆಲ್ಲ ಹೇಳಿದೆ, ಏ ಕತೆ ರೆಡಿ ಮಾಡ್ಕೊಂಡ್ಬಿಡಿ, ಬೆಳಿಗ್ಗೆ ತಿಂಡಿ ಆಗಿದ ತಕ್ಷಣ ಕತೆ ಅಂತ. ಈಗ ಬಂದಿದ್ದೀರಾ, ನಾನು ಆ ಪ್ರೊಡ್ಯೂಸರ್. ಏನ್ ಹೆಸರು? ಯೋಗರಾಜ್ ಭಟ್ಟ. ಮಣಿರಂಗ ಎಸ್ಎಲ್ ಸಿ ನೀವೇ ಅಲ್ವಾ? ಕತೆ ಹೇಳಿ ಸರ್. ಇದು ನೀವ್ ಹೇಳಲ್ವಾ? ಅವ್ನು ಚೆನ್ನಾಗಿ ಹೇಳ್ತಾನೆ ಸರ್. ಸರ್ ಹೇಳಪ್ಪ. ಸರ್, ಸಿನಿಮಾ ಓಪನ್ ಆಗದೆ ಒಬ್ಬ ಪ್ರೀತಮ್ ಅಂತ ಹುಡುಗ ಸರ್, ಅವನು ಅವನದು ರಿಸಲ್ಟ್ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ ಇದೇನಿದು ಒಳ್ಳೆ ಸತ್ತೋದ್ರೆ ನಾನು ನಡೆಯೋ ಹೋಗ. ಆಮೇಲೆ ಮುಗೀತು ಮೊಲ ಸತ್ತೋಯ್ತು ಸರ್. ಮೊಲ ಅಪ್ಶಕುನ ಆ ಮೊಲದ ಡ್ಯಾಶ್ ಗೆ 1 crore ಹಾಕಕ್ ಆಗಲ್ಲ. ಮೊಲ ತೆಗೆದ್ಬಿಟ್ಟು ಹೀರೋ ಕೈಲಿ ಗಿಣಿ ಕೊಟ್ಬಿಡಿ ನೋಡಿ, ಯೋಚನೆ ಮಾಡಿ ಹೇಳಿ. ಹಾ, ಕಾಫಿ ಕುಡಿದಿರಾ? ಹೇಳ್ತೀನಿ. ಏನ್ ನಿಮ್ಮ ಹೆಸರು? ಮಾಡ್ತೀವಿ ಸರ್. ನಂಗು ಇದು ರಿಯಲ್ ಇನ್ಸಿಡೆಂಟ್ ನಡೆದಿದ್ದು. ಇದೇ ಇನ್ಸಿಡೆಂಟ್ ಕರೆಕ್ಟಾ? ಈಗ ನೆಕ್ಸ್ಟ್ ಪ್ರೊಡ್ಯೂಸರ್ ನಮ್ ಕಿಡಪ್ಪ ತೋರ್ದಪ್ಪ. ಕಿಡಪ್ಪ ಹೇಳಿ ಸರ್. ಅದೇ ಸರ್, ಸಿನಿಮಾ ಓಪನಿಂಗ್ ಮಳೆ ಸರ್, ಪ್ರೀತಮ್ ಅಂತ ಹುಡುಗ, ಅವನು ಅವ್ರ ತಾಯಿ ಹೊರಡ್ತಾರೆ ಸರ್ ಸಕ್ಕೇಶ್ಪುರ ಕಡೆ. ಅದ್ರ ಮುಂಚೆ ಹುಡುಗಿ ಸಿಗ್ತಾಳೆ ಸರ್, ಒಂದ್ಸಲ ನೋಡಿರ್ತಾನೆ ಸರ್. ಅದೇ ಹುಡುಗಿ ಸಕ್ಕೇಶ್ಪುರ ಹೋಗ್ತಾ ಒಂದ್ ಕಾರಲ್ಲಿ ನೋಡ್ತಾನೆ ಸರ್, ಇವ್ರು ಟೈರ್ ಪಂಚರ್ ಆಗ್ತಾ ಇರ್ತಾನೆ, ಕೆಸರು ಬಿದ್ಬಿಡು ಸರ್ ಮಕ್ಕಳ ಮೇಲೆ. ಅದೇನೇನೋ ಆಗ್ತದೆ ಸರ್ ಅವ್ರಿಬ್ರ ಮಧ್ಯೆ. ಎಂಡ್ ಹೇಳ್ಬಿಡ ಸರ್. ಆ ಹುಡುಗಿ ಮದ್ವೆ ಫಿಕ್ಸ್ ಆಗ್ಬಿಡುತ್ತೆ ಸರ್, ಇವನು ಬೇಡ ಅಂತ ಗಂಡನ ಮನೆಗೆ ಬಿಟ್ಬಿಟ್ಟು ಜೋಗ ಫಾಲ್ಸ್ ಹೋಗ್ಬಿಡ್ತಾನೆ ಸರ್. ಮಲತ ಒಂದ್ ಮಾತು ಹೇಳ, ಈ ಸಿನಿಮಾ ವರ್ಕ್ ಆಗಲ್ಲ, ಇದು ಸೆಟ್ ಆಗಲ್ಲ, ಸೆಂಟಿಮೆಂಟ್ ಇಲ್ಲ, ಮೊಲ ಅಂತೆ ಮಳೆ ಅಂತೆ. ಅದಕ್ಕೆ ಹೋಗಿ 1 crore ನನ್ನ ಹಾಕ ಕೇಳ್ತೀರಾ? ಒದ್ದೋಗ್ರಿ, ಹೋಗ್ರಿ, ಬೇರೆಯವ್ರು ಮಾಡ್ಕೊಂಬ್ರಿ, ಆಗ ಕೆಲಸ ಮಾಡ್ರಿ. ಸುಮ್ನೆ ಯಾರು ಬೆಳಗ್ಗೆ 2 hours ವೇಸ್ಟ್ ಮಾಡಿದೆ, ಎಣ್ಣೆನೂ ನಿಮ್ದೇ ಹೊಡೆಯಕ್ ಬಿಡ್ಲಿಲ್ಲ, ಎದಲ್ರಿ ಹೋಗ್ರಿ. ಸ್ನೇಹಿತರೆ, ಇಷ್ಟೆಲ್ಲ ಏನ್ ಇವತ್ ನಮ್ ಫ್ರೆಂಡ್ಸ್ ನಾವೆಲ್ಲ ಮಾತಾಡ್ತಿದೀವೋ? ಇವತ್ತು ಮುಂಗಾರು ಮಳೆ 15th ಇದಿಷ್ಟು ಸತ್ಯ, ಇಷ್ಟೆಲ್ಲ ಅವಮಾನ, ಇಷ್ಟೆಲ್ಲ ಒಂಥರ ನಮ್ಗೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಒಂದು ಕುತೂಹಲ ನನಗೆ. ಎಕ್ಸ್ಪೆಷಲಿ ಆ ಡಿಸ್ಟ್ರಿಬ್ಯೂಟರ್ ನಿದ್ದೆ ಹೊಡಿಬೇಕಾದ್ರೆ ಒಳಗಡೆ ಕ್ಯೂಚ್ದಂಗೆ ಭಟ್ರು ಪಾಪ ಹೇಳ್ತಾರೆ, ಪ್ರೀತು ಹೇಳ್ತಾರೆ, ನಾವೆಲ್ಲ ಮುಖ ಮುಖ ನೋಡ್ತಿದೀವಿ, ಅವ್ರು ನಿದ್ದೆ ಹೊಡಿತಾವ್ರೆ. ನಾನು ಒಂದು ಈ ಕೆಟ್ಟ ಅನುಭವಗಳು ಆಗ್ತಿದ್ದಂಗೆನೆ ಬಾಣ ಎಲ್ಲ ನನಗೆ ಬರ್ತಿದ್ವಲ್ರಿ, ಇವನ್ ಗುರಾಣಿ ತರ ಹಿಡ್ಕೊಳ್ಳೋದು. ಈ ತರ ಅನುಭವ ಎಲ್ಲ ಆದ್ಮೇಲೆ ನಾನು ಭಟ್ರನ ನಮ್ಮ ಈ ಕೃಷ್ಣಪ್ಪ ಅವರು ನಮ್ಮ ಊರ್ನವರು ಅಡಕುಮಾರನಹಳ್ಳಿ ಅವರು ಕೃಷ್ಣಣ್ಣನ ಹತ್ರ ಮಾತಾಡ್ದೆ. ಅವರಿಗೆ ಮತ್ತೆ ಸಿನಿಮಾಕ್ಕೆ ಅಲ್ಲಿ ತನಕ ಸಂಬಂಧ ಇಲ್ಲ, ಬರೀ ನನ್ನ ಚೆಲ್ಲಾಟ ಸಿನಿಮಾಗೆ ನಾನು ಅಣ್ಣ ನೀವು ಮುಹೂರ್ತಕ್ಕೆ ಬರಬೇಕು ಅಂತ ಹೇಳಿದ್ದೆ. ಮುಹೂರ್ತ ಎಲ್ಲ ಆಯ್ತು, ನಾನು ಹೇಳಿದ್ದೆ ಅಣ್ಣ ಈ ತರ ಯೋಗರಾಜ್ ಭಟ್ರು ಒಳ್ಳೆ ಡೈರೆಕ್ಟರ್ ನಮ್ಮ ಪ್ರೀತಮ್ ಗುಬ್ಬಿ ಅವರೆಲ್ಲ ಸೇರ್ಕೊಂಡು ಕಥೆ ಮಾಡಿದಾರಣ, ತುಂಬಾ ಕಡೆ ಹೇಳಿದೀವಿ, ಒಳ್ಳೆ ಕಥೆ ಇದೆ, ನೀವು ಹೇಳಿದ್ರಿ ಚೆಲ್ಲಾಟ 100 days ಹೋದ್ರೆ ಒಂದ್ ಪಿಕ್ಚರ್ ಮಾಡ್ತೀನಿ ಅಂತ, ಈ ತರ ಕಥೆ ಇದೆ ಅಣ್ಣ, ಇಷ್ಟ ಆದ್ರೆ ಮಾಡಿ ಅಣ್ಣ ಅಂದೆ. ಅವ್ರು ಹೌದಾ ಸರಿ ಕರ್ಕೊಂಬ ಅಂದ್ರು. ಅದಾದ್ಮೇಲೆ ಅಡಕುಮಾರನಹಳ್ಳಿಗೆ ಭಟ್ರುನು ಪ್ರೀತೂನು ಕರ್ಕೊಂಡು ಹೋದೆ. ಬನ್ನಿ ಅಡಕುಮಾರನಹಳ್ಳಿಗೆ ಹೋಗೋಣ ಅಡಕುಮಾರನಹಳ್ಳಿ ಕರ್ಕೊಂಡು ಹೋದೆ, ಕೃಷ್ಣಣ್ಣನ ಭೇಟಿ ಮಾಡಿಸ್ದೆ. ಆವಾಗ ಬೆಳಿಗ್ಗೆ 10-11 ಅಣ್ಣ, 11:30 10-11 ಈ ಊರೊಳಗೆ ಲೆಫ್ಟ್ ಹೋಗ್ಬೇಕು, ಭಟ್ರು ನಿಲ್ಸಿರಿ ಕಾರು ಅಂದ್ರು. ಯಾಕೆ ಭಟ್ರೆ? ಹೀರೋ ಟೆನ್ಷನ್ ಆಗ್ತಿದೆ ಅಂತ ಸೈಡ್ಗೆ ಹೋಗ್ಬಿಟ್ಟು ಬರ್ರ ಬರ್ರ ಅಂತ ಸೇದ್ಬಿಟ್ಟು ಸ್ಟ್ರೇಟ್ ಹೋದ್ವಿ. ಲೆಫ್ಟ್ ಅಲ್ಲಿ ಕಾರು ಪಾರ್ಕ್ ಮಾಡ್ಬಿಟ್ಟು ಅಣ್ಣನ ಮನೆ ಒಳಗೆ ಹೋದ್ವಿ. ಏನಾಯ್ತು ಸರ್? ಸರ್, ಈ ಸ್ನಾನಕ್ಕೆ ಹೋಗೋದಕ್ಕೆ ಹಳ್ಳಿ ಎಣ್ಣೆ ಹಾಕಿ ಅದು ಈ ಹಳ್ಳಿ ಕಡೆ ವಾರಕ್ಕೊಂದ್ಸತಿ ಅಭ್ಯಂಜನ ಅಂತ ಕರೀತಾರಲ್ಲ, ಫುಲ್ಲು ತಲೆಗೆ ಮೈಗೆ ಹಾಕಿ ಒಂದು ಪುಟ್ಟ ಟವಲ್ ಸುತ್ತಿ ಬಿಸಿಲಲ್ಲಿ ಕೂರಿಸಿದಾರೆ. ಹಿಂಗ ಸಂಕ್ರಾಂತಿ ಹಬ್ಬ ಅಲ್ವಣ, ಎಣ್ಣೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಗೆಸ್ಟ್ ಬಂದನು, ಟೀ ಕೊಡ್ಲ ಕಾಫಿ ಕೊಡ್ಲ ಅಂತ ಬಂದಷ್ಟೇ. ಕಾಫಿ ಬೇಕಾ ಟೀ ಬೇಕಾ?
ಈ ಅವತಾರದಲ್ಲಿ ಏನು ತರಬೇಡ ಓಂ ಬ್ರಹ್ಮ ಅಲ್ಲ ಅಂದ್ರೆ ಸ್ನಾನ ಮಾಡ್ಬಿಟ್ಟು ಮಾಡ್ಕೋಬಾ ಮಾಡ್ಕೋಬಾ. ಅಲ್ಲಿಂದ ಟ್ವಿಸ್ಟ್ ಇದೆ, ನೀವು ಅವ್ರಿಗೆ ಒಳ್ಳೆ ಟವಲ್ ಕಟ್ಸಿ ಬಣ್ಣ ಹಾಕಿದ್ರಿ. ಆಕ್ಚುಲಿ ಇದೇ ತರ ಅದು ಹೊಸ ಟವಲ್ಲು, ನಾನ್ ಕಟ್ಕೊಂಡಿದ್ದು ಹಳೆ ಟವಲ್ಲು. ಗಣೇಶನ್ ಗೊತ್ತು ಅಣ್ಣಯ್ಯ ಹೇಳಿದ್ರೆ ಆಗುತ್ತೆ ಅಂತ. ಇವರು ಆಯ್ತು ಹೋಗೋ ಗಣೇಶ ಮಾಡೋಣ ಅಂತ ಹೇಳಿದೆ. ಇಲ್ಲ ಒಂದೇ ಡೈಲಾಗ್ ಆಯ್ತು ಹೋಗ್ರಪ್ಪ ಒಂದಾಟ ನೋಡೋಣ ಅಂದ್ರು. ಕಣ್ಣು ಹೊರಿಸ್ಕೊಂಡು ನೀನ್ ಪರಿಚಯ ಮಾಡಿಸ್ತಾನ ಸರ್ ಅದೇ ಹೇಳಿದ್ನ ಅಣ್ಣ ಬೆಂಗಳೂರಿಂದ ಬಂದಿದೀವಿ ಯೋಗರಾಜ್ ಭಟ್ ಅಂತ. ಹೌದಾಯ್ತು ಆಯ್ತು ಹೋಗ ಒಂದಾಟ ನೋಡ್ಬಿಡೋಣ ಅಂತ ಪಕ್ಕದಲ್ಲಿ ಇದ್ದವರಿಗೆ ಎಲ್ಲರಿಗೂ ಸೇರಿ ಹೇಳಿದ್ರು. ಇವನ್ ಏನ್ ಪಕ್ಕ ಅಂದ್ರೆ ಅವ್ರು ಹೂ ಅಂದ್ರೆ ಮಾಡೇ ಮಾಡ್ತಾರೆ ಅಂತ. ನೀನ್ ಚೈಲ್ಡ್ ಹುಡ್ ಇಂದ ನೋಡಿದಾನೆ. ನಾನು ಎರಡು ಫ್ಲಾಪ್ ಕೊಟ್ಟು ಡೈರೆಕ್ಟ್ ಇವ್ರಿಗೆ ಏನಾಗಿದೆ, ಎಲ್ಲ ಡೈರೆಕ್ಟರ್ ಅಂದ್ರೆ ಗದೆ ಸಿಂಹಾಸನ ಕಿರೀಟ ಎಲ್ಲ ಇಡ್ತಾರೆ. ಇವನ್ ಯಾವನು ಕಲ್ ಮೇಲೆ ಕೂತ್ಕೊಂಡು ಹಿಂಗ್ ನೋಡ್ತಾನಲ್ಲ ಗಣೇಶ, ಹಿಂಗ್ ತಿಳಿತ ಹಿಂಗ್ ಕರಿತಾ ಅವನೇ ಡೌಟ್. ಅಣಿಯ ಟವಲ್ ಕಟ್ಕೊಂಡು ಫುಲ್ ಹಳ್ಳೆಣ್ಣೆ ಹಾಕಿಲ್ಲ ನನಗೆ ಅದೆಲ್ಲ ಡೌಟ್. ಅವ್ರು ಎರಡು ಫ್ಲಾಪ್ ಡೈರೆಕ್ಟರ್ ಅಂತ ಆಮೇಲೆ ಬಂದು ಹೇಳಿದ್ರೆ ಎಗರೋಗ್ಬಿಡ್ತದೆ. ಅದನ್ನ ಹೇಳ್ಬಿಟ್ರೆ ಏನ್ ಕತೆ ಅನ್ನೋದು ಒಂದ್ ಡೌಟ್. ಇಲ್ಲ ಇಲ್ಲ ನಾನು ಫಸ್ಟೇ ಹೇಳಿದ್ದೆ ನಡೆಯತ್ತರ ಎರಡು ಪಿಕ್ಚರ್ ಮಾಡಿದಾರೆ ಚೆನ್ನಾಗಿಲ್ಲ ಅದು. ಓಕೆ ಓಕೆ ಮಣಿ ರಂಗ ಎಸ್ ಎಸ್ ಎಲ್ ಸಿ ಅಂತ ಅಂದ್ರೆ ಚೆಲ್ಲಾಟ ಹಂಡ್ರೆಡ್ ಡೇಸ್ ಆದ್ರೆ ಮಾಡ್ತೀನಿ ಕೊಡೋ ಅಂತ ಹೇಳಿದ್ರು. ಸೊ ನೀವು ಒಂದ್ ಲೈನ್ ಹೇಳಿದ ತಕ್ಷಣ ಮಾಡ್ತೀನಿ ಅಂದ್ರೆ ಅವಾಗ ಇನ್ನು ಟೈಟ್ಲ್ ಇಟ್ಟಿರ್ಲಿಲ್ಲ ಅಲ್ವಣ. ಇಂಟರ್ವಲ್ ಬಂದಿರ್ಲಿಲ್ಲ, ನೀವು ಒಂದೇ ಮಾತು ಕೇಳಿದ್ರಿ ಹುಡುಗ ಹುಡುಗಿಗೆ ಸಿಕ್ತಾಳೋ ಇಲ್ಲೋ ಅಂತ. ನಾವಿಲ್ಲ ಅಂದಿದ್ದಕ್ಕೆ ಪಿಕ್ಚರ್ ಚೆನ್ನಾಗಿದೆ ಅಂದ್ರು. ಫುಲ್ ಕಥೆನೇ ಕೇಳಿರ್ಲಿಲ್ಲ. ಕೃಷ್ಣಣ್ಣ ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಹೊಯ್ಸಿದ್ರು ಈ ಕೆಲಸ ನೀನ್ ಮಾಡಪ್ಪ ಅಂತ. ಆತನ ಹೆಸರು ಗಂಗಾಧರ್, ಗೂಳಿ ಗಂಗಾಧರ್ ಅಂತ. ಮತ್ತೆ ಪ್ರತಾಪ್ ರಾವ್ ಆಫೀಸ್ ಬೆಲ್ ಇದು. ಆಫೀಸ್ ಬೆಲ್ ಯಾರೋ ಬಂದ್ರು. ಗುಬ್ಬಿ ಕರ್ಕೊಂಬಾರ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಓಹೋ ಗುಳಿಯೋರು ಸೊ ಮಧ್ಯದಲ್ಲಿ ಆಗಂತ ಗಂಗಾಧರ್ ಅವ್ರನ್ನ ಬಿಟ್ರು. ಬಂದೇಟ್ಗೆ 20 ಬಾಲ್ 80 ರನ್ ಶುರು ಆಗೋಯ್ತು ಕೆಲಸ. ಆಫೀಸ್ ಓಪನ್ ಮಾಡಿದ್ರು ಬಸವೇಶ್ವರ ನಗರದಲ್ಲಿ. ಒಂದ್ ವಾರನೂ ಆಗಿರ್ಲಿಲ್ಲ. ವಾರ ಆಗಿಲ್ಲ, ಅದು ಆಕ್ಚುಲಿ ಆಷಾಢ ಇತ್ತು. ಗಣಪ ಗಣ ನೀವು ಆಫೀಸ್ ಮಾಡ್ಲಿಲ್ಲ ಅಂದ್ರೆ ನಮ್ ಸಿನಿಮಾ ಮತ್ತೆ ಪೋಸ್ಟ್ ಪೋನ್ ಆಗುತ್ತೆ ಒಂದ್ ತಿಂಗಳು. ಬೇಡ ಬೇಡ ಹೆಂಗಾರು ಹುಡ್ಕೋಣ ಅಂತೇಳಿ ಅವ್ನ್ ನಿಂದೆ ಸ್ಯಾಂಟ್ರೋ ಗಣಪ. ಸ್ಯಾಂಟ್ರೋಲ್ ಇಬ್ರೇ ಹುಡ್ಕೋದು ಬ್ರೋಕರ್ಗಳ ತರ. ಎಲ್ಲಿ ಮನೆ ಬೋರ್ಡ್ ಹಾಕಿದ್ರೆ ಟೂ ಲೈಟ್ ಬೋರ್ಡ್ ಹಾಕಿದ್ರೆ ಟೂ ಲೈಟ್ ಬೋರ್ಡ್ ಹಾಕಿದ್ರೆ ಅಂತ ಈ ಬಸವೇಶ್ವರ ನಗರ ಹುಡ್ಕೋದು. ಆಮೇಲೆ ಇನ್ನೊಂದು ಭಾರಿ ಬ್ಯಾಚುಲರ್ ಮನೇಲಿ ಸೋಫಾ ಸೆಟ್ ಎಲ್ಲ ತಗೊಂಡೋಗಿ ಅಲ್ಲಿ. ಅವಾಗ ಆಫೀಸ್ ಇದ್ದಿದ್ ಮನೆ ಈಗ ದೊಡ್ಡ ಮನೆ ಆಗಿದೆ. ಫೋಟೋ ಪ್ಲೀಸ್. ಈ ವೈಟ್ ಗೇಟ್ ಅದು ಆಕ್ಚುಲಿ ಮನೆ ಕೊಡೋದಿಲ್ಲ ಅಂತ ಗಣೇಶ್ ಮನೆ ಅಂತ ಹೇಳಿ ಗಣೇಶ್ಗೆ ಅಂತ ಹೇಳಿ ಮನೆ ಮಾಡಿದ್ದು. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂದ್ರು. ಸೊ ಇಲ್ಲಿ ಆಫೀಸ್ ಮಾಡಿದ್ವಿ. ಅಲ್ಲಿಂದ ಲೊಕೇಶನ್ ಹಂಟು, ಎಲ್ಲಿ ಮಾಡೋದು ಶೂಟಿಂಗು, ಸಕಲೇಶ್ಪುರದಲ್ಲಿ ಮಾಡದ, ಕ್ಯಾಮ್ರಾಮ್ಯಾನ್ ಯಾರು, ದೆನ್ ಕ್ಯಾಮ್ರಾಮ್ಯಾನ್ ಕಿಟ್ಟಪ್ಪ ಬಂದ್ರು ಒಳಗೆ, ಬಜೆಟ್ ಫೈನಲೈಸ್ ಆಯ್ತು 90 ಲಕ್ಷ. ಸಾಮ್ರಾಟ್ ಹೋಟೆಲ್ ಅಲ್ಲಿ ಭಟ್ರು ಗಂಗಣ್ಣ ಜಗಳ ಮಾಡ್ತಿದ್ರು ಬಜೆಟ್ ವಿಷಯಕ್ಕೆ. 80 ಲಕ್ಷ ಅಂತ ಯೋಗರಾಜ್ ಭಟ್ರು ಇಲ್ಲ 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 60 ಲಕ್ಷದಲ್ಲಿ ಮುಗಿಬೇಕು ಯಾಕೆಂದ್ರೆ ಕೈ ಸುಟ್ಕೊಂಡಿದ್ದ. ಸಿನಿಮಾ ಅನುಭವ ಆಯ್ತಲ್ಲ ಅದಕ್ಕೆ ಹೇಳ್ದೆ ಬೇಡಣ. ಯಾಕೆಂದ್ರೆ ಹೊಸಬ್ರು ಆಕ್ಚುಲಿ ಗಣೇಶನ್ ಗಣಪನ ಮುಂದೆ ಹೇಳೋದು ಗಣಪನ ಆಕ್ಚುಲಿ ಇಲ್ಲ ಒಂದೇ ಒಂದ್ ಸಿನಿಮಾ ಆಗಿದೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್. ಗಂಗಣ್ಣ ನೋಡಿದ್ರೆ ಭಯ ಆಯ್ತು. ಸರ್ ಇದ್ರೆ ಬೆಟ್ರಪ್ಪ ಇವ್ರು ಯಾರೋ ಡೈರೆಕ್ಟ್ 60 ಲಕ್ಷಕ್ಕೆ ಪಿಕ್ಚರ್ ಮಾಡ್ರಿ ಅದೆಲ್ಲ ಇಲ್ಲ ಮಾಡ್ಬೇಕು ಬಿಟ್ರೆ ಹಂಗೆಲ್ಲ ಇಲ್ಲ. ಬಜೆಟ್ ಎಲ್ಲ ಫೈನಲ್ ಆಯ್ತು. ಈ ಸಿನಿಮಾಗೆ ಮುಂಗಾರು ಮಳೆ ಅಂತ ಹೆಸರಿಡೋಕ್ಕಿಂತ ಮುಂಚೆ ಈ ಸಿನಿಮಾ ಟೈಟ್ಲ್ ಏನ್ ಗೊತ್ತಾ ಹೇಳಿ ಬಿಟ್ರೆ. ಮುಂಗಾರು ಮಳೆಗಿಂತ ಫಸ್ಟ್ ಈ ಸಿನಿಮಾಗಿದ್ದ ಹೆಸರು ಚುಮ್ಮಾ ಅಂತ. ಪ್ರೊಡಕ್ಷನ್ ಅಂತ ಒಬ್ಬ ಹುಡುಗ ಇದ್ದ ಪ್ರೊಡಕ್ಷನ್ ಇಂದ, ನಮ್ಗೆ ಟೀ ಕಾಫಿ ಅದೆಲ್ಲ ಕೊಡೋನು, ಗೆಸ್ಟ್ ನ ಚೆನ್ನಾಗಿ ನೋಡ್ಕೊಳ್ಳೋನು. ಅವನ ಹೆಸರು ಚುಮ್ಮ. ಗಂಗಣ್ಣ ಬರೋರೆ ಚುಮ್ಮ ಟೀ ತಂಬರ ಅನ್ನೋರು ನಾವು ಹೋಗ್ದೆ ಚುಮ್ಮ ಟೀ ಕೊಡೋ ಕಾಫಿ ಕೊಡೋ ಹಿಂಗಿದ್ವಿ. ಭಟ್ರಿಗೆ ಆ ಹೆಸರು ತುಂಬಾ ಇಷ್ಟ ಆಗ್ಬಿಡ್ತು. ಕರೆದ್ರು ಗಣಪ ಟೈಟ್ಲ್ ಸಿಕ್ತು ಅಂದ್ರು. ನಾನು ಏನೋ ಹೆಸರು ಹೇಳ್ತಾರೆ ಏನ್ ಭಟ್ರೆ ಅಂದೆ.
ಸುಮ್ಮಾ ಸುಮ್ಮನಾ ನನಗೆ ಹೂ ಅನ್ನಂಗಿಲ್ಲ, ಇಲ್ಲ ಅನ್ನಂಗಿಲ್ಲ, ಇಲ್ಲ ಅಂದ್ರೆ ಏನಪ್ಪ ಮಾಡೋದು, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ. ಇಲ್ಲ ಅದು ಹಂಗಾಗಿದ್ದಲ್ಲ, ಹನಿ ಹನಿ ಅಂತ ಶುರು ಆಯ್ತು. ಬರೀ ಮಳೆ ಅಂತ ಇಟ್ಟೆ, ಮಳೆ ತಕ್ಕ ಮಟ್ಟಿಗೆ ಒಂದ್ 35-40 ಮಾರ್ಕ್ಸ್ ಸಿಕ್ತದಕ್ಕೆ. ಬರೀ ಮಳೆ ಅಂತ ಇಡ್ಬೇಡ್ರಪ್ಪ, ರೈತಾಪಿ ಜನಕ್ಕೆಲ್ಲ ಸಿನಿಮಾ ತಾಗಬೇಕು, ಒಂದು ಜಾನಪದ ಫೀಲಿಂಗ್ ಬರ್ತದೆ. ಮುಂಗಾರು ಮಳೆ ಇಡಿ ಅಂತ, ಅದು ಮುಂಗಾರು ಮಳೆ ಸೀಸನ್. ಮುಂಗಾರು ಮಳೆ ಸೀಸನ್ ಇವತ್ತು, ಮುಂಗಾರು ಮಳೆ ಸೀಸನ್. ಮುಂಗಾರು ಮಳೆ ಅಂತ ಹೆಸರು ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರೇ. ನಾನು ಯಾಕೆ ಹೇಳಿದೆ ಅವಾಗ ಭಟ್ರು ಬಿಡಿಸಿ ಹೇಳಿದೆ ನಾನು, ನೋಡಿ ಮುಂಗಾರು ಮಳೆ ಸ್ಟಾರ್ಟ್ ಆದ್ರೆ ಜೂನ್ 1st ಇಂದ ಜೂನ್ 5th ವರೆಗೂ ಇರ್ತದೆ, ಗ್ಯಾರಂಟಿ ಬರ್ತದೆ, ನಿಮ್ ಸಿನಿಮಾನು ಗ್ಯಾರಂಟಿ ಓಡ್ತದೆ, ಇಡ್ರಿ ಅದನ್ನ ಅಂತ. ಭಟ್ರಿಗೆ ಒಂದು ವಾರ ಅದು ಇಷ್ಟ ಇಲ್ಲ, ಗಂಗಣ್ಣ ಬೇರೆ ಚೇಂಜ್ ಮಾಡಿ ನೋಡೋಣ, ಗಂಗಣ್ಣ ಬೇರೆ ಚೇಂಜ್ ಮಾಡಿ ನೋಡೋಣ. ಕಾರಣ ಏನಂದ್ರೆ ಕೃಷಿ ಇಲಾಖೆ ಟೈಟ್ಲ್ ಅಂದ್ರೆ ಮುಂಗಾರು ಮಳೆ ಏನ್ ಸಿನಿಮಾ ಟೈಟ್ಲ್ ಅಂತ ಇವರು. ಸೊ ಅವತ್ತು ಮುಂಗಾರು ಮಳೆ ಟೈಟ್ಲ್ ಆಯ್ತು, ಅದಾದ್ಮೇಲೆ ಮುಹೂರ್ತಕ್ಕೆ ಬರೋಣ. ಸೊ ನಾವು ಮುಹೂರ್ತ ಮಾಡಿದ್ದು ಗಣಪತಿ ಗಣೇಶನ ದೇವಸ್ಥಾನದಲ್ಲಿ ಕ್ಲಾಪ್ ಮಾಡಿದ್ದು ವೀರಮರೇಗೌಡರು. ವೀರಮರೇಗೌಡರು ರಾಜಣ್ಣ, ಇದೆ ಮುಂಗಾರು ಮಳೆ ಮುಹೂರ್ತದ ಫೋಟೋ. ಇದು ಬೆಳಗಿನ ಜಾವ 5:00 ಸೊ ಇಲ್ಲಿ ಮುಹೂರ್ತ ಮುಗಿಸ್ಕೊಂಡು ನಾವು ಶೂಟಿಂಗ್ ಹೋಗಿದ್ದು ಮಾಕ್ಲಿಗೆ ನಿಸರ್ಗ ಫಾರ್ಮ್ ಅಲ್ಲಿ. ಅಂಡ್ ಫಸ್ಟ್ ಶಾಟ್ ಬಂದ ಯಾವ್ದು ಭಟ್ರೆ? ಅಮ್ಮ ಮಗ ಬಾತ್ರೂಮ್ ತಲೆ ಒರೆಸಿದ ನಂತರದ ಶಾಟ್. ಆಮೇಲೆ ಏನಾಯ್ತು? ನೀ ಆ ಹುಡುಗಿ ಹೆಸರು ಕೇಳಲಿಲ್ವಾ? ನಮ್ಮಪ್ಪ ದ ಗ್ರೇಟ್ ಜಯಂತ್ ರಾವ್. ಫಸ್ಟ್ ಮೀಟಿಂಗ್ ಅಲ್ಲ ನಿನ್ ಹೆಸರು ಕೇಳ್ದ ನಮ್ಮಮ್ಮೆ? ನಿಮ್ ಅಪ್ಪನ ಕತೆನೆ ಬೇರೆ. ನಮ್ಮ ಅಪ್ಪನ ಕತೆ ಬೇರೆ ಕೇಳು. ನಿಮ್ಮಅಪ್ಪ ನನ್ಗೆ ಡೈರೆಕ್ಟ್ ಆಗಿ ಹಲ್ಗಿಂಚ್ಕೊಂಡು ಐ ಲವ್ ಯು ಅಂದಿದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ಹಿಂದ್ ಮುಂದೆ ನೋಡಿದೆ, ಒಪ್ಕೊಂಡೆ. ಅಬ್ಬಾ, ಅಲ್ಲೇ ಮಮ್ಮಿ ಮಿಸ್ಟೇಕ್ ಆಗಿದ್ದು. ಇದೇ ಸೀನ್, ಇದೇ ಸೀನ್. ಅಂಡ್ ಈ ಪಿಕ್ಚರ್ಗೆ ಹೀರೋ ಇವ್ರು, ಡೈರೆಕ್ಟರ್ ಇವ್ರು, ಕ್ಯಾಮ್ರಾಮ್ಯಾನ್ ಇವ್ರು, ಬೇರೆ ಕೆಲಸ ಮಾಡ್ಬೇಕು ಆತರ ಏನಿರಲಿಲ್ಲ. ಪ್ರೊಡಕ್ಷನ್ ನಾವೇ ಮಾಡ್ತಿದ್ವಿ, ಪ್ರೊಡಕ್ಷನ್ ಕೆಲಸಗಳು, ಕಾಸ್ಟ್ಯೂಮ್. ಅಂಡ್ ವೀಕ್ಷಕರಿಗೆ ಹೇಳ್ಬೇಕು, ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ಮುಂಗಾರು ಮಳೆಯಲ್ಲಿ ಪ್ರೀತಮ್ ಕುಟುಂಬ. ಸೊ ಸ್ಕ್ರಿಪ್ಟ್ ರೆಡಿ, ಪ್ರೊಡಕ್ಷನ್ ಹೌಸ್ ರೆಡಿ. ಅವಾಗ ಇಕೆ ಎಂಟರ್ಟೈನರ್ಸ್ ಅಂತ ಬ್ಯಾನರ್ ನ ರಿಜಿಸ್ಟರ್ ಮಾಡ್ತೀವಿ. ಈಗ ಎರಡು ಕ್ಯಾರೆಕ್ಟರ್ ಬೇಕು ನಮ್ಗೆ, ಒಂದು ಹೀರೋಯಿನ್, ಇನ್ನೊಂದು ಹೀರೋಯಿನ್ ಫಾದರ್. ಆ ಕಥೆ ಹೇಳಿ ಸರ್, ಒಂದು ಹೀರೋಯಿನ್ ಮತ್ತೆ ಹೀರೋಯಿನ್ ಫಾದರ್. ಬಜೆಟ್ ಏನು? ದೊಡ್ಡ ಹೀರೋಯಿನ್ ಇಲ್ಲ ಅನಂತ್ ನಾಗ್ ಸಾರ ಅಂತ. ಅನ್ಬು ಅಂತ ಕೋಆರ್ಡಿನೇಟರ್, ಅವನಿವತ್ತಿಲ್ಲ ತೀರ್ಕೊಂಡ. ಅನ್ಬು ಅನ್ನೋನು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡದಂತ ಎರಡ್ ಮೂರು ಹುಡುಗಿರ್ ಫೋಟೋ ಕೊಟ್ಟಾಗ ಕಿಟ್ಟಿ ಗುಬ್ಬಿ ಪೂಜಾ ಗಾಂಧಿ ಅಂದ್ರೆ ಅವಾಗ ಸಂಜನಾ ಗಾಂಧಿ ಅಂತ ಹೆಸರು, ಅದಕ್ಕೊಂದು 5-10 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟು ಇವಳಿಗೆ ಕಂಪ್ಲೀಟ್ ಸಿನಾಪ್ಸಿಸ್ ಹೇಳಿ ಒಪ್ಸಿ ರೆಡಿ ಮಾಡ್ಕೊಡಿ ಅಂತ ನಾನು ಸಕಲೇಶ್ಪುರಕ್ಕೆ ಹೋದೆ. ಅವಳು ನೋಡೇ ಇಲ್ಲ ನಾನು, ಪ್ರೀತಮ್ ಗುಬ್ಬಿ ನೋಡಿಲ್ಲ, ಕಿಟ್ಟಪ್ಪ ನೋಡಿಲ್ಲ, ಅನ್ಬು ಬಿಟ್ರೆ ಯಾರು ನೋಡಿಲ್ಲ. ಕೊಕ್ಕಿ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡು ನೋಡ್ಬಿಟ್ಟು ಹೆಂಗ ಮಾಡಿಸಿನ ಕಣ್ರ ಅಂದ್ಬಿಟ್ಟು ನಾನು ಹೊಟ್ಟದೆ. ಕಥೆ ಕೇಳಿದ ತಕ್ಷಣ ಇದು ಅನಂತ್ ಸಾರೇ ಮಾಡಬೇಕು ನಮಗೆ. ನಮ್ಗೆ ಅವಾಗ ಅನಂತ್ ಸರ್ ಅವರ ಪೇಮೆಂಟ್ ಗೊತ್ತಿಲ್ಲ. ಅನಂತ್ ನಾಗ್ ಅವರು ಅಷ್ಟೊತ್ತು ಕಾಲೇ ಸ್ವಲ್ಪ ಮಿನಿಸ್ಟರ್ ಆಗಿ ಇದಾಗಿ ಯಾವ್ದೇ ಮುಂಚೂಣಿ ಇರ್ಲಿಲ್ಲ, ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಎಲ್ಲೂ ಹೋಗ್ತಾ ಇರ್ಲಿಲ್ಲ. ನಮ್ ಸಿನಿಮಾದಲ್ಲೇ ಎಳ್ಕೊಂಡ್ ಬಂದಿದ್ದು ಭಟ್ರು. ಹೇಳಿ, ಅವ್ರ ಮನೆಗೆ ಹೋಗಿದೆ. ಒಂದು ಪೇಮೆಂಟ್ ಗೊತ್ತಿಲ್ಲ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಅವರು, ಅವರ ನಟನೆ ಒಂದು ಸೂಕ್ಷ್ಮ ನಟರು, ಎಲ್ಲೂ ಓವರ್ ಆಕ್ಟ್ ಮಾಡಿದ್ ನೋಡೇ ಇಲ್ವಲ್ಲ. ನಿನಗೂ ಇಷ್ಟ ಅವರು ಸರ್ ಒಪ್ಸ್ಬಿಟ್ಟಿದ್ವಿ ಕೃಷ್ಣಪ್ಪಣ್ಣಂಗೆ. ನಾನು ಇತಾಪೆ ನೀವು ಗಣಪ ಹೋಗಿದ್ದು, ನಾಲ್ಕು ಜನ ಹೋಗಿದ್ದು. ಗಾಯತ್ರಿ ಮೇಡಮ್ ಫಸ್ಟ್ ಮಾತಾಡಿ ಪೇಮೆಂಟ್ ಎಲ್ಲ ಗೂಳಿ. ನನಗೆ ಕಾರಿಂದ ಮರದೊಳಗೆ ಹೊರಗೆ ಹೋಗೋರಿಗೆ ನಾನು ಗೂಳಿ ಜಗಳ ಆಡಿದ್ ನೆನಪಿದೆ. ಅದೇನೋ ಒಂದ್ ಸಣ್ಣ ಅಮೌಂಟ್ ವ್ಯತ್ಯಾಸ, 4-5-6 ಮಾಡೋದ ಅಂತ. ನನಗೆ 5 ಸಾಕು ಅಂತ. ಇಲ್ಲ 4 ಮಾಡ್ಕೊಳ್ಳಿ, ಇಲ್ಲ ಒಳಗೆ ಹೋಗೋದ್ ಬೇಡ ಅಂತ ಗೂಳಿ. ದಿನದ ಪೇಮೆಂಟ್ಗಳು ನನಗೆ ಅವ್ರ ಮುಂದೆ ಜಗಳ ಆಡ್ಬಿಡ್ತೀವ ನಾವು ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ಬೇರೆ ಮೀಟಿಂಗ್ ಮಾಡ್ತಾ ಇರೋದು ಅಂತ. ಅವ್ರ ಕಲ್ಲಿನ ಕಟ್ಟಡ ಅವತ್ತು ಹಂಗೆ ಇದೆ, ಇವತ್ತು ಹಂಗೆ ಇದೆ ಮನೆ. ನೀನೇ ಪಂಚಾಯತಿ ಮಾಡೋದು ಮತ್ತೆ ಹೋಗಿ ಕತೆ ಹೇಳೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತ. ಬಟ್ ಅಲ್ಲಿ ನನ್ನ ಸೀನ್ ಹೇಳಿ ಓವರ್ ಆಲ್ ಕತೆ ಹೇಳಿ ಅಂದ್ರು. ನನ್ ತೋಚಿದ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳ್ದೆ. ಸ್ಕ್ರಿಪ್ಟ್ ಕಳ್ಸಿ ಅಂದ್ರು, ಪುಣ್ಯಕ್ಕೆ ಅರ್ಧಂಬರ್ಧ ಬರ್ಕೊಂಡಿದ್ದಿತ್ತು. ಮಾನ್ಯ ದಿವಸ ನನ್ನ ಹ್ಯಾಂಡ್ ರೈಟಿಂಗ್ ತಗೊಂಡೋಗಿ ಕೊಟ್ಟೆ ಅವ್ರಿಗೆ. ತಗೊಂಡ್ರು ಪೇಮೆಂಟ್ ಅದು ಇವರು 5 ಮಾಡ್ಬೇಕು ಮಾಡಬೇಕು ಅಂದಿದ್ದಕ್ಕೇನೆ ಇಡೀ ಸಿನಿಮಾದಲ್ಲಿ ಅವ್ರ ಪೋರ್ಷನ್ ಅನ್ನ ಮೊದ್ಲು ತೆಗೆದು ಕಳ್ಸಿದ್ದು. ಅಷ್ಟು ಪೋರ್ಷನ್ ಮತ್ತೊಂದ್ಸತಿ ಯಾಕೆ ಮಾಡೇನ್ರಿ ಫಸ್ಟ್? ಅನಂತ್ ಸರ್ ಎಲ್ಲ ಮಾಡಿ ಕಳ್ಸ್ಬಿಟ್ವಿ ಸರ್, ಆ ಮೆಟ್ಲತ್ತದು ಅಣ್ಣ ಹೇಳದ್ರಲ್ಲ ಅದೇ ಫಸ್ಟ್ ಸೀನ್ ಅವ್ರದ್ದು ಕೂಡ, ಅಲ್ಲೇ ಭೇಟಿ ಆಗಿದ್ ನಾವು. ಸೊ ಅಲ್ಲೇ ಪ್ರೆಸ್ ಮೀಟ್ ಕೂಡ ಇತ್ತು ಸಕಲೇಶ್ವರ ಅಲ್ಲಿ ಮಾಡಿದ್ವಿ. ಅಲ್ಲೇ ಪ್ರೆಸ್ ಮೀಟ್ ಕೂಡ ಮಾಡಿದ್ವಿ. ಅವತ್ತಿಗೆ ಅನಂತ್ ಸಾರೇ ಬೇಕು
ಆ ಕ್ಯಾರೆಕ್ಟರ್ ಅನಂತ್ ಸರ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಡಿಸೈಡ್ ಮಾಡಿ ಕ್ಯಾಸ್ಟ್ ಮಾಡಿದ್ವಿ. ಅದ್ಭುತ ಆಯ್ತು. ಅಂಡ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಎಲ್ಲ ಅದ್ಭುತ. ಸೊ ಇದಕ್ಕೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಇ ಕೆ ಎಂಟರ್ಟೈನರ್ಸ್ ಹಾಗೂ ಗೂಳಿ ಗಂಗಾಧರ್ ಅವ್ರಿಗೆ. ಇನ್ಮೇಲೆ ಗೂಳಿ ಅಂತ ಕರೆಯಂಗಿಲ್ಲ, ಬರೀ ಗಂಗಾಧರ್ ಅಂತ ಕರಿಬೇಕು. ಇಲ್ಲ, ಅದ್ ಕಾರಣ ಏನಂದ್ರೆ ನಾನು ಗೊತ್ತಿಲ್ಲದೆ ಇರೋನು ಸಿನಿಮಾ ಫೀಲ್ಡ್ ಬಂದಿದ್ದೀನಿ. ಎಲ್ಲಿ ಇದಾಗುತ್ತಂತ ಒಂದು ಏನಾಗುತ್ತೆ, ಸೆನ್ಸಾರ್ ಆಗೋಗುತ್ತೆ. ಸೆನ್ಸಾರ್ ಅಲ್ಲಿ ಸಿನಿಮಾ ನೋಡಕ್ ಬಂದವರು ಈತನಿಗೆ ತಲೆ ಕೆಡಿಸ್ಬಿಟ್ಟವ್ರೆ, ನಿಮ್ ಕಾಸ್ಟ್ ಎಷ್ಟಾಗತ್ತೆ ಅಷ್ಟು ಕೊಡ್ತೀವಿ. ನಾನು ಊಟಿಗೆ ಹೋಗಿರ್ತೀನಿ, ಬರ್ತೀನಿ. ಇವರು ಪ್ರತಾಪ ಪ್ರಿಪೇರ್ ಆಗ್ಬಿಟ್ಟವ್ರೆ. ಏನೋ ಅದೇನೋ ಎಫ್ ಡಿ ನೋ ಗಿವ್ ಏನಪ್ಪ ಅದು ಎಫ್ ಎಚ್ ಅಲ್ಲ, ಮಿನಿಮಮ್ ಗ್ಯಾರಂಟಿ ಮಾಡ್ಕೊಡ್ತೀವಿ. ಅಂತ ಮಾತಾಡದ್ ಕೊಡ್ ಸುಮ್ನೆ ಜನರಲ್ ಆಗಿ ನಾವ್ ಮಾತಾಡ್ಕೊಂಡಿದ್ದು. ಆಮೇಲೆ ಇವ್ರು ಬಂದ್ಮೇಲೆ ಅಯ್ಯೋ ಏನಾದ್ರೂ ಆಗ್ಲಿ ಹೋಗಪ್ಪ. ಸುಮಾರು ಜನ ಅವತ್ತು ಆಕ್ಚುಲಿ ಪ್ರೀಮಿಯರ್ ಶೋಗೆ ಬಂದವರೆಲ್ಲ ಈ ಸಿನಿಮಾ ಓಡೋದಿಲ್ಲ, ದಯವಿಟ್ಟು ಮಾರ್ಬಿಡಿ ಅಂತ ನಮ್ಗೆಲ್ಲ ಸ್ವಲ್ಪ. ಒಂದು ಪ್ರೀಮಿಯರ್ ಶೋ ಅಲ್ಲಿ ನಾನು ನೀನು ಕೂಡ ಇದ್ವಿ, ಯಾರಿಗೋ ಒಬ್ರಿಗೆ ತೋರಿಸಿದ್ವಿ, ಆಚೆ ಬಂದ್ವಿ. ನಾನು ಅಲ್ಲಿ ಮೆಟ್ಲ ಹತ್ರ ನಿಂತಿದ್ದೆ, ಗಂಗಾಧರ್ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಅವ್ರ ಕಡೆ. ಅರ್ಧ ಗಂಟೆ ಒಬ್ನೇ ನಿಂತಿದ್ದೀನಿ, ನನಗೆ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ತಿದೆ ಇದೇನೋ ಮಿಸ್ ಹೊಡಿತಾ ಇದೆ ಅಲ್ಲಿ ಅಂತ. ರೇಣುಕಾಂಬ ಗೇಟ್ ಹತ್ರ ಗಂಗಣ್ಣ ಬಂದ್ರು, ಗಣಪ ಚೆನ್ನಾಗಿಲ್ಲ ಅಂತೆ, ಮಾರ್ಬಿಡ್ಬೇಕಂತೆ, ಸಿಕ್ತಾ ಸಿಕ್ಲಿ ಅಂತವ್ರೆ ಅಂತ ಹೇಳಿದ್ರು. ಬಟ್ ನಮ್ ಪ್ರೊಡ್ಯೂಸರ್ ಮಾತ್ರ ಯಾವುದೇ ಕಾರಣಕ್ಕೂ ಮಾರದ್ ಬೇಡಪ್ಪ, ಹಾಕಿದೀವಿ, ಬಂದ್ರೆ ನಮ್ಗೆ ಬರ್ಲಿ, ಹೋದ್ರೆ ನಮ್ದೇ ಹೋಗ್ಲಿ ಅಂತ ಧೈರ್ಯ ಕೊಟ್ಟು ಆ ಪಿಕ್ಚರ್ ಈ ಮಟ್ಟ ಸಕ್ಸಸ್ ಆಗಕ್ಕೆ ಕಾರಣಕರ್ತರು. ಅಲ್ಲಿ ಕಾರಣ ಒಂದು ಏನಂದ್ರೆ, ಈಗ ಇವರೆಲ್ಲ ಮಾಡಿದ್ರಲ್ಲ, ನಾನು ಭರವಸೆ ಕೊಟ್ಟನಲ್ಲ, ನಾವು ನಮ್ ತೀಟೆಗೆ ಮಾಡ್ಕೊಂಡಿರೋದು. ಲಾಭ ಬಂದ್ರೆ ಓಕೆ, ನಷ್ಟ ಆದ್ರೆ ನಮ್ ತೀಟೆ ಸಲುವಾಗ ಅವನ್ಗೆ ಯಾಕೆ ತೊಂದರೆ ಆಗ್ಬೇಕು? ನನ್ನ ಭಾವನೆ ಅದ್ ಏನ್ ಬರುತ್ತೋ ಕಷ್ಟನೂ ನಾವೇ ಅನುಭವಿಸೋಣ, ಸುಖನೂ ನಾವೇ ಪಡುವ. ಸೊ ಹಾಗಾಗಿ ಮುಂಗಾರು ಮಳೆ ಆಯ್ತು. ಎಲ್ಲ ಒಳ್ಳೆ ಮನಸ್ಸಿಂದ ಮಾಡಿ ಜೊತೆ ಸೇರಿ ಮಾಡಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಈ ಕೃಷ್ಣಣ್ಣಂಗೆ ಹಾಗೆ ಗಂಗಣ್ಣಂಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೂರ ಬಂದು ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಗಂಗಣ್ಣ, ಥ್ಯಾಂಕ್ ಯು.